ಕಾಶಿ ಮನ್ಯಾಗ ಇದ್ಕೊಂಡು ಓದ ಕಲ್ತಿಲ್ಲ ಈ ಹೆಣ್ಮಕ್ಳು. ನಾ ಏನ್ ಸುಮ್ಮ ಕುಂತೀನಿ ನೀನು? ಇವತ್ತು ಎಲ್ಲಪ್ಪನ ಹೆಂಡತಿಗೆ ಕುಬ್ಸ ಮಾಡ್ತೀವ, ನಾಕಾರು ಮಂದಿ ಊಟಕ್ ಬರಕ್ ಹೇಳಿನಿ, ಅದಕ್ಕೆ ಅಡಿಗೆ ಮಾಡಕ್ ಹತ್ತೀನಿ. ಎಲ್ಲ ಮುಗೀತಾ? ಹಾ, ಮುಗಿಯಕ್ ಹತ್ತೈತಿ. ಹೌದು, ತಮರಾಯಪ್ಪ ಪೂಜಾರಿ ಊಟಕ್ ಬರಕ್ ಹೇಳಿದ್ನಲ್ಲ, ಹೇಳ್ ಬಂದೇನ್ರಿ? ಹ್ಞೂ ಹೇಳ್ ಬಂದೆ ಮಾರಾಯಳ. ಎಲ್ಲಿ ಎಲ್ಲಪ್ಪ ಕಾಣೋದಿಲ್ಲ, ಎಲ್ಲ ಹೋಗ್ಯಾನ? ಅವ ಎಲ್ಲದಾನ್ರಿ, ತಾವ್ರಿ ಖೇಡ್ ಜಾತ್ರ್ಯಾಗ ಕುಸ್ತಿ ಆಡಾಕ್ ಹೋಗ್ಯಾನ. ಸಂಜೀಗ್ ಬಂದ್ರ ನಮ್ ಪುಣ್ಯ. ಅಲ್ಲ ಕಾಶಿ, ಮೊದ್ಲೇ ಹೆಂಡತಿ ಸತ್ ಮ್ಯಾಲ ಮತ್ತೊಂದ್ ಮದ್ವೆ ಆಗಾಕ ವಲ್ಲೆ ಅಂತ ಹಠ ಹಿಡ್ದು ಕುಂತಿದ್ದ. ಏನೋ ಊರಾಗ ನಾಕ್ ಮಂದಿ ಹಿರಿಯರು ತಮರಾಯ ಪೂಜಾರಿ ಹೇಳಿದ್ರು ಅಂತ ಮದ್ವೆ ಆದ, ಹೆಂಡತಿನೂ ಹೊಟ್ಟಿಲ್ಲ ಆದ್ಲು. ಕಾಶಿ, ಇದೆಲ್ಲ ಯಾರ ಪುಣ್ಯ ಅಂತಿದಿ? ನಮ್ಮೂರ್ ದೇವ್ರ ಜಟ್ಟಿಂಗ್ರಾಯನ ಆಶೀರ್ವಾದ. ಏನ್ರಿ, ಮಕ್ಕಳಾದ್ರ ಮೊದಲನೇ ಮಗನ್ನ ಜಟ್ಟಿಂಗ್ರಾಯ್ಗ ಗುಳಿ ಬಿಡ್ತೀವಿ ಅಂದಿದ್ವಿ, ನೆಪ್ಪೈತೇನ? ಒಟ್ಟು ಯಾಕ ಕಾಶಿ, ಅವನ ಗದ್ಗಿ ಮ್ಯಾಲ ಎಲ್ಲಪ್ಪನ ಕಡೆಯಿಂದ 5 ಹಿಡಿ ಬೆಳ್ಳಿ ರೂಪಾಯಿನೂ ಹಾಕ್ಸೀನಿ. ಕಾಶಿ, ಹೆಚ್ಚಿನ ಸೌಭಾಗ್ಯ ಯಾರಿಗ ಬೇಕು? ಮುತ್ತಿನಂತ 2 ಮಕ್ಕಳನ್ನ ಕೊಟ್ಟಾನ ಸಾಕು. ಇನ್ನು ಹಿರಿಗಪ್ಪನ ತಲೆ ಮ್ಯಾಗ 2 ಅಕ್ಕಿಕಾಳು ಹಾಕ್ಸಿದ್ರ ನಮ್ ಕೆಲ್ಸ ಮುಗಿದಂಗ, ಹೌದಲ್ರಿ? ಹಾ ಹಾ, ಬಹಳ ಬಹಳ ಆಶೆ ಇಟ್ಕೊಂಡಿದ್ಯಾಳ. ಎಲ್ಲಪ್ಪನ ಹೆಂಡತಿ ಹೊನ್ನವಾಗ ಧಾವತಿ ಕೆಲ್ಸ ಹಚ್ಚಬೇಡ, ಚೊಚ್ಚಲ್ ಬಸರಿ. ಅಯ್ಯ, 2 ಮಕ್ಕಳ ತಾಯಾಗಿನಿ, ನನಗ ಬುದ್ಧಿ ಹೇಳ್ತೀರಿ? ಅವಳನ್ನ ಸೊಸಿ ಅಂತ ಯಾರು ತಿಳ್ಕೊಂಡಾರ್ರಿ? ನನ್ನ ಹೊಟ್ಟೆಯಾಗ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ. ಅಕ್ಕಿ ಕಣ್ಣಾಗ ನೀರು ಬಂದ್ರ ನನ್ನ ಕಣ್ಣಾಗ ರಕ್ತ ಬರ್ತೈತ್ರಿ. ಹೇಳಿ ತಪ್ಪಾದ್ಬಿಡು ಮಾರಾಳ, ಹೇಳಿ ತಪ್ಪ. ಅದೇನದು, ಹೊರಗ ಹಲಿಗೆ ಸಪ್ಲ ಕೇಳಕ್ ಹತ್ತೈತಿ, ಒಂದೇಟಿ ಎದ್ದು ಹೋಗಿ ನೋಡಬಾರ್ದೇನ್ರಿ? ಆಗ ಸಂಗಪ್ಪನ ಬಂದಲ್ಲ. ಸಂಗಪ್ಪ, ಏ ಸಂಗಪ್ಪ, ಏನಪ್ಪ ಅದ್ ಗಾದ್ಲ? ಶಿವಪ್ಪ ಕಾಕ, ನಮ್ಮೆಲ್ಲಪ್ಪ ಊರಿಗೆ ಹೆಸರು ತಂದಪ್ಪ, ನಿಮ್ಮ ಜನ್ಮ ಸಾರ್ಥಕ ಆಗಿ ಹೋಗು. ಏನಾಯ್ತು ಸಂಗಪ್ಪ? ಏನಾಯ್ತು ಅಂತ ಕೇಳ್ತೀಯಲ್ಲೋ. ಏ ಕಾಕ, ತಾವ್ರ ಖೇಡ ಜಾತ್ರೆಗೆ ಪರ್ಸಿ ಪೈಕಿ ಸಾರದ ಪೈಲ್ವಾನ್ ಒಗೆದು ಬೆಳ್ಳಿ ಕಡೆ ತಗೊಂಡ. ಆ ಊರ್ ನಾಡ್ಕೊಂಡ್ರು ಜರ್ದ ಪಟ್ಕ ದಡಿ ದೋತ್ರ ಆಯ್ರ್ ಮಾಡಿದ್ರಪ್ಪ. ಹೌದಾ? ಎಲ್ಲ ಪೆಲ್ಲದಾನೀಗ ಹೊರಗ ಗೆಳೆಯರ ಹತ್ರ ಮಾತಾಡಕತ್ತಾನ. ಏ ತಂಗಿ ಹೊನ್ನವ, ನಿನ್ನ ಗಂಡ ಕುಸ್ತಿ ಒಗದು ಬಂದಾನಂತ ಲಗೂನ್ ಆರ್ತಿ ಮಾಡ್ಕೊಂಡು ಬಾರಾಯವ. ತೆಗ್ಗಿನ ಕುರಿಯ ತೆವರಿಗೆ ಹೊಡೆಯೋ, ಅಂಬಲಿ ಕುಡಿದು ಬರ್ತೇನ್ ತಡಿಯೋ. ದಡ್ಡಿಯ ಕುರಿಯ ಮಡ್ಡಿಗೆ ಹೊಡೆಯೋ, ಮಜ್ಜಿಗೆ ಕುಡಿದು ಬರ್ತೇನ್ ತಡಿಯೋ. ಎಲ್ಲಪ್ಪ ಅದೇನದು ವಟ ವಟ ಅನ್ಕೊಂತ ಬರ್ತಿದಿ ನಿನ್ನ? ನಿನಗ ಭಾಳ ಆಗಿತ್ತು ನಿಂದು. ಏ ಯವ್ವ, ಕಿವಿ ಬಿಡವ, ಬಿಡಬೇ ಬಿಡಬೇ. ಒಂದೀಟು ಸುಮುಖ ನಿಂದಿರ್ತಿ ಏನ? ಒಂದೀಟು ಯಾಕ ಬೇಷಂಗ್ ನಿಲ್ತೇನೆ ತಗೋ. ಮೊದಲು ಅಪ್ಪನ ಕಾಲಿಗೆ ಬೀಳ್ತೇನೆ ತಡಿ. ಯಪ್ಪಾ, ದೇವ್ರು ನಿನ್ಗೆ ಒಳ್ಳೇದು ಮಾಡಪ್ಪ, ಹೇಳು ಹೇಳು ಹೇಳು. ಅಯ್ಯೋ ತಪ್ಪಾತು ಯಪ್ಪ, ತಪ್ಪಾತ. ಮೊದಲು ಅವನ ಕಾಲಿಗೆ ಬೀಳ್ಬೇಕಾಗಿತ್ತು. ಯವ್ವಾ ಇರ್ಲೇಳೋ ನನ್ನಪ್ಪ, 100 ಕಾಲ ಬಾಳ. ಏ ಎಲ್ಲಪ್ಪ ಮತ್ತೆ ಎಲ್ಲಿ ಹೊಂಟಿ? ಅಡಿಬೆ ಒಳಗ್ ಹೋಗಿ ನನ್ನ ಹೆಂಡತಿಗೆ ಹೇಳಿ ಬರ್ತೀನಿ. ಅಯ್ಯ ಅಯ್ಯ, ಅಕ್ಕಿನ ಇಲ್ಲಿಗೆ ಬರ್ತಾಳ ಬಾರು. ಹಾ, ಹೆಂಡತಿ ಮಾರಿ ನೋಡುದು ಅಂದ್ರ ಅವನಿಗೊಂದು ಹಬ್ಬಿದ್ದಂಗ. ಏ ಹೊನ್ನವ, ಲಗೂನ್ ಆರ್ತಿ ತಗೊಂಡು ಬಾರಾಯವ. ಆರ್ತಿ ಯಾರಿಗೆ ಮಾಡ್ತೀರಿ? ನಿಮ್ಮಪ್ಪಗೆ. ಏ ಕುಸ್ತಿ ಒಗ್ದು ಬಂದವನು ನೀನು, ನಿನಗೆ ಆರ್ತಿ ಮಾಡದೆ ಮತ್ತಾರು ಮಾಡ್ತಾರ? ಅಂದು ನೋಡು, ದುಂದು ನೋಡು, ಹದರಿ ಕಾಜಾನ ಗಂಧ ನೋಡು, ಆ ಕಡೆ ನೋಡು, ಈ ಕಡೆ ನೋಡು, ಜಟ್ಟಂಗಿರಾಯನ ಕಳಸ ನೋಡು, ಕುಂಬರ ಮಾಡಿದ ಕಳಸ, ಬಡಿಗ ಮಾಡಿದ ಹೊರಸ, ಹೊರಸಿನ ಮ್ಯಾಲ ಇರಸ, ಮಾಯದ ಹೆಂಡತಿ ಕರಸ. ಕರಸೋದೇನ ಅಕ್ಕಿನ ಬಂದು ನೋಡು. ಯವ್ವ ಹೊನ್ನವ, ನಿನ್ನ ಗಂಡಗ ಎಷ್ಟು ಮಂದಿ ಕಣ್ಣು ತಾಗೇತೋ ಏನೋ, ಮೊದಲು ಆರ್ತಿ ಮಾಡವ, ಇಳಿ ತೆಗೆದು ಬಿಡು. ಹೇಳಿ ಹೇಳಿ ಹೇಳಿ, ಬಹಳ ಬಗ್ಬೇಡ, ಪೂಜೆಗೇನಾರ ಆದಿಗಿದಿತ್ತು. ಹಾ ನೋಡ ಎಲ್ಲಪ್ಪ, ಇವತ್ ನೀನ್ ಎತ್ಲಾಗೂ ಹೋಗಬಾರ್ದು, ನಿನ್ ಹೆಂಡತಿಗೆ ಕುಬಿಸದ ಕಾರಣ ಆಯ್ತು. ಎಲ್ಲಪ್ಪ ತಮ್ಮ, ನಿನ್ ಎದ್ರು ಹಿಡಿದು ಪೈಲ್ವಾನ ಭಾರಿ ಇದ್ನಂತಲ್ಲೋ, ಒಂದ ಏಟಿ ಮಣ್ಣು ಮುಗಿಸಿದಂತ. ಹೌದಪ್ಪ, ಅದಕ್ಕ ಆ ಕಾಡದಾಗ ಆಯರ್ ಬಂದದ್ದೆಲ್ಲ ಅವಗೆ ಕೊಟ್ಟು ಬಂದ್ಬಿಟ್ಟಿ. ಏ ತಮ್ಮ, ಬೇಷಂಗ ತಾಲೀಮ್ ಮಾಡಿ ಮುಂದಿನ ಸಲ ನನ್ನ ಒಗಿ ಅಂತ ಹೇಳಿ ಬಂದೀನಿ. ಬೇಷ್ ಮಾಡಿದೆ ಬಿಡಪ್ಪ, ಚಲೋ ಮಾಡಿ. ಅಪ್ಪ, ಈ ಪ್ರಪಂಚ ಅನ್ನೋದು ಒಂದು ಕುಸ್ತಿ ಆಕಾಡಿದ್ದಂಗ. ಹೂವಾಗಿಯವ್ರು ಎಷ್ಟು ಜನ ಅನು, ಬೀಳವ್ರು ಎಷ್ಟು ಜನ ಅನು, ನನ್ನ ದೃಷ್ಟಿಯಾಗ ಒಗದವ್ರ ಕಡಿಮೆ ಬಿಡು, ಬಿದ್ದವ್ರ ಬಹಳ ಜನ ಅದಾರ ನೋಡಪ್ಪ. ಹ್ಞೂ ಹೌದು ನೋಡಿ, ಬಹಳ ಶಾಣೆ ಅದಿ.
ಏನ್ ಮಗನ್ ಹೊಗಳ್ಕೊಂತ ಕುಂದಿರ್ತಿರೋ, ಏನ ಊಟಕ್ ಬರ್ತಿರೋ? ಏಯಪ್ಪ, ಇನ್ನೊಂದ್ ವಿಚಾರ ಕೇಳಕ ಮರ್ತಿದ್ದೆ. ಏನಪ್ಪ ಅದು? ಕ್ಯಾಡ್ಗಿ ರಾಚಪ್ಪ ಗೌಡ್ರು ಲಾಲ್ ಸಾಹೇಬ್ ಸೈಯದನ ಜಾತ್ರ್ಯಾಗ ಕುಸ್ತಿ ಆಡಾಕ ಬರಬೇಕು ಅಂತ ಹೇಳಿ ಕಳಿಸಿದಾರ. ಹೋಗ್ಲೇನ್ ಬೇಡ. ಹ್ಮ್, ನಮ್ ಮಾತ್ ಬಾಳ ಕೇಳವ ನೀನು. ಇದಕ್ಕ ಸಿಟ್ಟು ಬರೋದ್ ನೋಡ್ ನನಗ. ಬೇವ, ನಿಮ್ ಮಾತ್ ಯಾವಾಗ ಮೀರೇನವ ನಾನು? ಇಲ್ಲಪ್ಪ, ನೀನ್ ಎಂದೂ ಮೀರಿಲ್ಲ. ಏನ್ರಿ ಗೌಡ್ರ ಮಾತು ಮೀರಾಕ್ ಬರ್ತೈತೇನು? ಹೋಗಿ ಬರ್ಲಿ ಬಿಡ್ರಿ. ಹಾ ನಡ್ರಿ ನಡ್ರಿ, ಎಲ್ರು ಕೂಡಿ ಊಟ ಮಾಡೋನು. ಬಾರ ಪಾಸ್ ಹಂಗಪ್ಪಣ್ಣ. ನಡಿ ಪಾಸ್ ಹಂಗಪ್ಪ ನಡಿ. ಆ ಕೇಡಿಗೆ ಜಾತ್ರೆಯಾಗ ಇಂತ ಕುಸ್ತಿನ ಇದು ತನಕ ನೋಡಿದ್ದಿಲ್ಲ ಬಿಡ. ಇದುವರೆಗೂ ನಾವು ನೋಡಿ ಕುಸ್ತಿ ಇಲ್ಲ. ಅವ ಜಡ್ ಹೊಡೆದ ಅವ ಕಣಕ್ ಬಂದು ಕೈ ಕೊಟ್ಟ, ಅವ ಇವನೇ ಹೋಗಿತಾನ ಅಂತ ಗೊತ್ತ. ಏನ್ ಕೈಯ ಏನ್ ಮಾತಾಡ್ತಾರೋ? ಕುರಿ ಹಾಲು ಕುಡ್ದು ಗಟ್ಟಿ ಅದಾನ, ಅದಕ್ಕೆ ಜಟ್ಟಿ ಅಂತ ಪೈಲ್ವನ್ನ ಎತ್ತಿ ಒಗದ್ ಬಿಟ್ಟ. ಮೊದ್ಲೇ ಹೇಳಿ ಕೇಳಿ ಕುರಿ ಕಾಯೋ ಕುರುಬ. ಏ ಸಂಗಪ್ಪ, ಕುರುಬ ಕುರುಬ ಅಂತ ಯಾಕ ಹಲಬುತ್ತಾರ ಈ ಜನ? ಕುರುಬರ ಕುಲದಾಗ ಎಂಥಿಂಥವ್ರು ಹುಟ್ಟಿದಾರ? ವಿಜಯನಗರ ಸಾಮ್ರಾಜ್ಯ ಕಟ್ಟಿದವರು ಕುರುಬರು. ಕಾಳಿದಾಸ ಕುರುಬ, ಸಂಗೊಳ್ಳಿ ರಾಯಣ್ಣ ಕುರುಬ, ಎಂಥಿಂಥವ್ರು ಆಗಿ ಹೋಗಿದಾರ ಕುರುಬರ ಕುಲದಾಗ. ಮತ್ತೆ ನೀನು ಕುರುಬಾನ ಅಲ್ಲಿನಪ್ಪ? ಪೈಲ್ವಾನ್ ಖಾಜಾನ ಹೊಗದು ಕ್ಯಾಡ್ಗಿ ಜಾತ್ರೆಗೆ ಹೆಸರು ಪಡೆದಿಲ್ಲೋ. ನೋಡ್ರ, ನಿಮ್ಮೂರಾಗ ಹಿಂದೂ ಮುಸಲ್ಮಾನರು ಒಂದಾಗಿರೋದನ್ನ ನೋಡಿದ್ರೆ ನನಗಂತೂ ಬಹಳ ಸಂತೋಷ ಆದ್ಬಿಡ್ರಿಪ್ಪ. ಎಲ್ಲಪ್ಪ, ಹಿಂದೂಗಳು ಯಾರು, ಮುಸಲ್ಮಾನ್ರು ಯಾರು? ಎಲ್ಲಾರು ಒಂದೇ ತಾಯಿ ಮಕ್ಕಳಲ್ಲ. ನಡ್ರಿ, ಬ್ಯಾಂಡ್ ನವ್ರು ಬಂದಾರ, ಮೊದಲು ಮೆರವಣಿಗೆ ತಿರ್ಗೋಣ. ಬರ್ರಿ ಬರ್ರಿ. ಏ ಸರಿ ರೀ ಸರಿ ರೀ. ಸಂಗಪ್ಪಣ ಸಂಗಪ್ಪಣ, ಎಲ್ಲ ಪೆಲ್ಲಿದಾನು? ಏ ಯಾಕ್ಲೆ, ಎದುರಿಗೆ ದೇವ್ ನಿಂತಂಗ್ ನಿಂತಾನೆ ಕಾಣವಲ್ಲ. ಏ ಎಲ್ಲಪ್ಪಣ, ನಿನ್ ಹೇಳ್ತಿ ಗಂಡಲ್ ಹೌದಲ್ಲ? ಇಲ್ಲೋ ಯಪ್ಪ, ಕೂಸು ಎದಿಗೆ ಸತ್ತೋದ್ಲು. ನಾನು ಹೇಳಿ ಸತ್ಲ? ನನ್ನ ಹೊನ್ನಿ ಸತ್ತೋದ್ಲ? ಎಂಥ ಸುದ್ದಿ ತಂದು ಹೇಳಿದೆಲೆ ಹನಿಮ್ಯಾ, ಎಂಥ ಸುದ್ದಿ ತಂದು ಹೇಳಿದೆಲೆ. ಕುಸ್ತಿ ಗೆದ್ದೇನ್ನ ಹುರುಪಿನ ಆಗಿದ್ದೆ, ಹೆಂಡತಿ ಸತ್ತು ಸುದ್ದಿ ತಂದು ನಾನು ಹೇಳಿ ಅರ್ಧ ಶಕ್ತಿನ ಕಡಿಮೆ ಮಾಡಿಬಿಟ್ಟೆ. ಗೌಡ್ರ, ನಾನು ಒಂದು ಕುಸ್ತಿ ಗೆದ್ದೆ, ಇನ್ನೊಂದು ಕುಸ್ತಿಯಾಗ ಬಿದ್ದೆ ಬಿದ್ದೆ. ಎಲ್ಲಪ್ಪ, ಸಾವು ಯಾರಿಗ್ ತಪ್ಪೈತಿ ಗೌಡ್ರ? ನಮ್ ಎಲ್ಲ ಹೆಂಡತಿ ಒಂದಮ್ಮ ತುಂಬ ಬಸ್ರಿ, ಇವತ್ತು ನಾಳೆನೋ ಹೆರಿಗೆ ಆಗೋದಿತ್ರಿ. ಯಾರು ಏನ್ ಮಾಡಕ್ಕಾಗತ್ತಪ್ಪ? ಆಕೆ ಅಷ್ಟು ಬರೆಸ್ಕೊಂಡು ಬಂದಿದ್ಲು, ಮುಗಿಸ್ಕೊಂಡು ಹೋದ್ಲು. ಗೌಡ್ರ, ಸಂಗಪ್ಪಣ್ಣ, ಇನ್ಯಾವ ಆನಂದಕ್ಕೆ ನಾ ಮೆರವಣಿಗೆ ತೆಗೆಸಿಕೊಳ್ಳಿ? ಕುಸ್ತಿ ಗೆದ್ದೆ ಅಂತ ಒಂದು ಕಡೆ ನನ್ನ ಮೆರವಣಿಗೆ ಆದ್ರೆ, ಈ ಪ್ರಪಂಚದ ಜಂಜಾಟದಿಂದ ಕಡಿಗಾಗಿ ನಾನು ಹೊರಟೆ ಅಂತ ನನ್ನ ಹೆಂಡತಿ ಹೊನ್ನಿ ಮೆರವಣಿಗೆ ಒಂದು ಕಡೆ. ಅಲ್ಲ, ಹೇಗೈತ್ ನೋಡ್ರಿ ಶಿವನಾಟ. ಸಂಗಪ್ಪ ನಡಿ ಹೋಗೋಣ. ಗೌಡ ನಾವು ಬರ್ತೀವ್ರಿ. ಎಲ್ಲಪ್ಪ ಎಲ್ಲಿಗೆ ಹೋಗ್ತೀವಿ? ಏ ಇನ್ಮೇಲೆ ನಾ ಕುಸ್ತಿ ಆಡೋದಿಲ್ಲ ಬಿಡ್ರಿ. ಎಲ್ಲಪ್ಪ ಆಡೋದಿಲ್ರಿ? ಹೌದು, ಇದ ನನ್ನ ಕಡೆ ಕುಸ್ತಿ. ಎಲ್ಲಪ್ಪಣ್ಣ ಕಡೆ ಕುಸ್ತಿ. ಬರ್ರಪ್ಪ ಬರ್ರಿ, ಬಂದವನು ಶವ ಸಂಸ್ಕಾರಕ್ಕೆ ಹೋಗಲು ಬರ್ರಿ. ಈ ಸಂಸಾರ ಸಾಗರದಾಗ ನನ್ನ ಯಾಕೆ ಮುಳುಗಿಸಿದೋ ಯಪ್ಪ? ಮ್ಯಾಲೆ ಎದ್ದು ಹೊರಗೆ ಬರಬೇಕು ಅಂದ್ರ ತಂದೆ ತಾಯಿ ಹೆಂಡ್ರು ಮಕ್ಕಳು ಮನಿ ಮಾರೋ ಅನ್ನೋ ವ್ಯಾಮೋಹದ ಹಗ್ಗದಿಂದ ಕಟ್ಟಿ ಮತ್ತೆ ಮತ್ತೆ ಹುಟ್ಟಿ ಸಾಯಂಗ ಮಾಡಿ ಮೋಸ ನೋಡಿದಿ. ಇವತ್ತಿ ಎಲ್ಲಾ ಕಟ್ಟುಗಳನ್ನು ಬಿಚ್ಚಿಕೊಂಡು ಒಬ್ಬನಾಗಿ ನಾನು ನಿಂತಿದ್ದೇನೆ. ಇಲ್ಲ, ನನ್ನ ಹಿಂದೆ ಯಾರು ಇಲ್ಲ. ಯಾಕಪ್ಪ ಯಾಕಪ್ಪ, ನಾವಿಲ್ಲ. ನೀವಿದಿರಿ ಅಂತಾನೆ ನೀವು ಹೇಳಿದಂಗೆ ಕುಣಿದೆ. ಒಂದಲ್ಲ ಅಂತ ಎರಡು ಮದುವೆ ಆದೆ. ಬ್ಯಾಡ ಬ್ಯಾಡ ಅಂದ್ರೆ ಎಲ್ಲಿ ಕೇಳ್ತೀರಿ ನನ್ನ ಮಾತು? ಆಯ್ತಲ್ಲಪ್ಪ, ಇಷ್ಟು ದಿವಸ ನಿಮ್ಮ ಮಾತು ಕೇಳಿದ್ದಾಯ್ತು, ಇನ್ನರ ನನ್ನ ಹಾದಿಗೆ ನನ್ನ ಬಿಡ್ರಿ. ಸಂಗಪ್ಪ ನೋಡ, ಸಂಗಪ್ಪ ಬಂಗಾರದಂತ ನನ್ ಸೊಸಿ ಬೆಂಕಿಯಾಗಿ ನಿಂತಾಳ ನೋಡ. ಸಮಾಧಾನ ಮಾಡ್ಕೊಳ್ಳ. ಈ ಸಂಸಾರನ ಸಂತಿ ಒಳಗ ಚಿಂತಿ ನಮಗ ಬಿಟ್ಟು ತಾನು ಹೋಗೋದಲ್ಲ ತನ್ನ ಮಗನ್ನೂ ಕರ್ಕೊಂಡು ಹೋದು. ಸಂಗಪ್ಪ ಅದಿ ಹುಡುಗಿ ಎಲ್ಲಪ್ಪನ ಕೈಯ ಕೊಡಪ್ಪ ಕೊಡು. ಅಯ್ಯೋ ಹಚ್ಚಬೇಡ,
ನನ್ನ ಸೊಸೆಗೆ ಬೆಂಕಿ ಹಚ್ಚಬೇಡ್ರು, ಹಚ್ಚಬೇಡ್ರು. ಆಕೆ ಸತ್ತಿಲ್ಲ, ಆಕೆ ಸತ್ತಿಲ್ಲ. ನಾನು ಆಕೆ ಬಾಳಂತನ ಮಾಡ್ಬೇಕು, ನನ್ನ ಮೊಮ್ಮಗನ ಮುಖ ನೋಡ್ಬೇಕು. ಆಕಿನ್ ಸುಡಬೇಡ್ರು, ಸುಡಬೇಡ್ರಿ. ಹೊನ್ನವ, ಹೊನ್ನವ, ದೇವ್ರು ನಿನ್ನನ್ನು ಕರ್ಕೊಳಕ್ ಬದ್ಲು ನನ್ನಾದ್ರೂ ಕರ್ಕೊಬಾರ್ದಿರ್ತೇನೆ. ಅಯ್ಯೋ ಕಾಶಿ, ಕಾಶಿ, ನಿನ್ ಯಾಕೆ ಅಳ್ತೀಯ? ಸಮಾಧಾನ ಮಾಡ್ಕೊಳ, ನೀ ಹಿಂಗ್ ಮಾಡಿದ್ರೆ ಹೆಂಗ? ಎಲ್ಲಪ್ಪ ತಮ್ಮ, ಬೆಂಕಿ ಕೊಡಪ್ಪ, ಬೆಂಕಿ ಕೊಡು. ಕೊಡ್ತೀನಿಪ್ಪ, ನನ್ನ ಹೆಂಡತಿ ಹೆಣಕ್ಕ ನಾನ ಬೆಂಕಿ ಕೊಡ್ತೀನಿ. ಅವತ್ತು ಊರ್ ಜನರ ಮುಂದ ಹೊನ್ನಿ ನನ್ನ ಹೆಂಡತಿ ಅಂತ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದೆ. ಆದ್ರೆ ಇವತ್ತು ಅದ ತಾಳಿನ ನನ್ನ ಕೈಯಾಗ ಹರ್ಕೊಂಡು ಅವಳ ಹೆಣಕ್ಕ ಬೆಂಕಿ ಕೊಡ್ತೀನಪ್ಪ, ಬೆಂಕಿ ಕೊಡ್ತೀನಿ. ಅವತ್ತು ನಿನ್ನ ಗಂಡ ಕುಸ್ತಿ ಒಗೆದು ಬಂದಾಗ ಸಂತೋಷದಿಂದ ಆರತಿ ಮಾಡಿದ್ದ ಕೊನೆ ಆತಲ್ಲ ತಾಯಿ. ನಿನಗ ಹಸಿರು ಸೀರೆ ಉಡಿಸಿ, ಹಸಿರು ಬಳೆ ತೊಡಸಿ, ಮುತ್ತೈದೆಯರನ್ನ ಕರೆಸಿ, ಕುಬಸದ ಕಾರಣ ಮಾಡಿದ್ದ ಕೊನೆ ಆಯ್ತಲ್ಲ ಯವ್ವ. ಗಂಡ ಹಾಡಿಯಿಂದ ಎಲ್ರೂ ಆಶೀರ್ವಾದ ಮಾಡಿದ್ರು. ಇಲ್ಲ ಇಲ್ಲ, ಗಂಡನ ಮನೆಯವ್ರ ಮ್ಯಾಗ ಸಿಟ್ಟಾಗಿ ನನ್ನ ಸೊಸೆ ತವ್ರ ಹೊಂಟಾಳ, ನನ್ನ ಸೊಸೆ ತವ್ರ ಹೊಂಟಾಳ. ಸಮಾಧಾನ ಮಾಡ್ಕೊಳ ಸಂಗಪ್ಪ, ಹಚ್ಚಲೇನಪ್ಪ ಬೆಂಕಿ? ಏ ಯಾಕೆ ಅಳ್ತೀಲಿ? ಯಾರಿಗೆ ನೀನು ಸ್ಥಿರವಾಗಿ ಉಳಿಯಾಕ ಬಂದಾರನು? ಇವತ್ತು ಅವಳು ಹೋದ್ಲು, ನಾಳೆ ನಾವು ಹೋಗ್ತೀವಿ. ಇವ ನನ್ನ ಸೊಸಿ ಬಂಗಾರ ಇದ್ದಂಗ ಅಂತ ಮಂದಿ ಮುಂದೆಲ್ಲ ಹೇಳ್ತಿದ್ದೆಲ್ಲ, ಇವತ್ತು ಆ ಬಂಗಾರ ಬೆಂಕಿಯಾಗಿ ಸುಟ್ಟು ಅಂಗಾರ ಆತವಾ? ಅಂಗಾರ ಆತು. ಸಂಗಪ್ಪ, ಸಂಗಪ್ಪ, ಏನಪ್ಪ ಇದು? ಅಣ್ಣವನ್ನ ಹೊಟ್ಟಿ ಹೊಡೆದು ಕೂಸ್ ಬಂದು ಎಲ್ಲಪ್ಪನ ಕಾಲಲ್ಲಿ ಬಿತ್ತಲ್ಲೋ. ಇಲ್ಲ ಕೂಸನ ವಿಚಿತ್ರ. ಯಾಕಪ್ಪ ನನ್ನ ಕಾಲ ಮೇಲೆ ಯಾಕೆ ಬಂದ್ಬಿತ್ತು? ಹೋಗ್ತೀನಿ ಅಂತ ನೀನು ಹೇಳಿ ಹೋಗಾಕ ಬಂದೀಯ. ಯವ್ವ ನೋಡ್ಬಾರ್ಬೇ ನಿನ್ನ ಮೊಮ್ಮಗನ್ನ. ಮಗನ, ಜಗದ ಬೆಳಕು ನೀನು ನೋಡ್ಲಿಲ್ಲ, ಜನ್ಮ ಕೊಟ್ಟ ತಾಯಿ ಯಾರು ಅಂತ ನಿನಗೂ ಗೊತ್ತಾಗ್ಲಿಲ್ಲ, ಹಸಿವು ಅಂತ ಅಳ್ಳಿಲ್ಲ, ಎದೆ ಹಾಲು ಕುಡಿಲಿಲ್ಲ, ಅಜ್ಜ ಅಮ್ಮಂದಿರ ತೊಡೆ ಮೇಲೆ ನೀ ಆಡ್ಲೇ ಇಲ್ಲ. ಈ ಜಗದ ಜಂಜಡನ ನಿನಗೆ ಬೇಕಾಗಿಲ್ಲ. ಯಪ್ಪ ಯವ್ವ, ತಾಯಿನ ಮಗನ್ನ ಒಂದ ಕಿಚ್ಚಿನಾಗ ಹಾಕೋ ಪುಣ್ಯ ಪಡ್ಕೊಂಬಂದೆ ನಾನು. ಈ ಭಾಗ್ಯ, ಈ ಭಾಗ್ಯ ಯಾರಿಗೈತವ, ಯಾರಿಗೈತಿ? ಹೋಗು ಹೋಗು, ನಿನ್ನ ತಾಯಿ ಹತ್ರ ಹೋಗು. ಬೇಡ ಎಲ್ಲಪ್ಪ, ಕೋಸನ ಬೆಂಕಿಯಾಗ ಹಾಕ್ಬೇಡ, ನನ್ನ ಹೊಟ್ಟೆ ಉರಿಯಕ್ಕಂತೈತ ಎಲ್ಲಪ್ಪ, ಕೋಸನ ಬೇರೆ ಕಡೆ ಮಣ್ಣು ಮಾಡೋಣ. ಯಾಕವ ತಾಯಿ ಮಕ್ಕಳನ್ನ ಅಗಲಿಸ್ಬೇಕು ಅಂತೀಯ? ಬೇಡವಾ ಬೇಡ, ಈಗ ಕಟ್ಟಿಕೊಂಡ ಪಾಪನ ಸಾಕಾಗೈತಿ. ಏ ಹೊನ್ನಿ, ಕರ್ಕೊಳ ನಿನ್ನ ಮಗನ್ನ ಕರ್ಕೋ. ಎಲ್ಲಪ್ಪ ಎಲ್ಲಪ್ಪ, ಎಲ್ಲಿಗೆ ಹೊಂಟಿಯಪ್ಪ, ಎಲ್ಲಿಗೆ ಹೊಂಟಿಯಪ್ಪ? ಹರಿಯೋ ನೀರು ಅಲ್ಲಿ ಹರಿದು ಇಲ್ಲಿ ಹರಿದು ಕಡೆಗೆ ಸಮುದ್ರ ಸೇರಿ ಮತ್ತ ಆವಿಯಾಗಿ ಮೇಲೆ ಹೋಗುತ್ತ, ಮೂಡ ಆಗಿ ಮಳೆ ಆಗಿ ಮತ್ತ ಭೂಮಿ ಮ್ಯಾಲೆ ಬೀಳುತ್ತ. ಹಾಗ ಈ ಎಲುಬಿನ ಹಂದರದಾಗಿ ಕೂತಾನಲ್ಲ ಜೀವ ಅನ್ನೋ ಕಳ್ಳ, ಅವನು ಹಂಗ ಆ ಮನಿ ಈ ಮನಿ ಅಂತ ತಿರುಗ್ತಾನ ಇರ್ತಾನ. ಹಂಗ ತಿರುಗಾಡೋದು ಬೇಡ, ಹಂಗ ತಿರುಗಾಡೋದು ಬೇಡ. ಒಂದ ಮನೆಯಾಗಿ ಶಾಶ್ವತವಾಗಿ ಉಳಿಯುವಂತ ಜಾಗ ಹುಡುಕೊಂಡು ಹೋಗ್ತೇನೆ. ತಾಯಿ, ನನಗೊಬ್ಬ ಮಗ ಇದ್ದ ಅಂತ ನೀನು ನನ್ನ ಕನಸು ಮನಸ್ಸಿನಾಗು ನೆನೆಸಬೇಡ. ನಾ ಬರ್ತೀನಿ, ನಾ ಬರ್ತೀನಿ. ಜೈ ಸಿದ್ಧಲಿಂಗ, ಜೈ ಸಿದ್ಧಲಿಂಗ. ತಮ್ರಾಯ ಪೂಜಾರಿ ಹೇಳಿದ್ದ, ಶಿವಪ್ಪ ನಿನ್ನ ಮಗ ಲೋಕದ ಮಗ ಆಗ್ತಾನ, ಜಗದ ಬೆಳಕ ಆಗ್ತಾನ, ನಾಡಿನ ಮ್ಯಾಲೆ ಹೆಸರು ಪಡಿತಾನಂತ. ಅವನ ಮಾತು ಖರೆ ಆಯ್ತು, ಅವನ ಮಾತು ಖರೆ ಆಯ್ತು. ಅವನ ಪಾಡಿಗೆ ಅವನ ಬಿಟ್ಟು ಹೋಗೋಣ. ಸಿದ್ಧಲಿಂಗನ ಜೋಳಿಗೆ, ಜೋಳಿಗೆ ತುಂಬಾ ಹೋಳಿಗೆ, ಸಿದ್ಧಲಿಂಗನ ಜೋಳಿಗೆ, ಜೋಳಿಗೆ ತುಂಬಾ ಹೋಳಿಗೆ. ಗುರುಲಿಂಗ, ಈ ಲಚ್ಚಾಣದ ಕಮರಿ ಮಠಕ್ಕ ಒಬ್ಬ ಶಿಶುಮಗ ಬೇಕಾಗಿತ್ತು.
ಆ ಶಿವನ ಮಗನಲ್ಲಿ ಕಳಿಸಿಕೊಟ್ಟಾನೋ? ಯಾರಿಯಪ್ಪ ಅವರು? ಮಿರ್ಗಿಯ ಶಿವಪ್ಪ ಹಾಗೂ ಕಾಶಿಬಾಯಿ ಎನ್ನುವ ಧಾರ್ಮಿಕ ದಂಪತಿಗಳ ಮಗ, ಹಾಲು ಮತದ ಕುರುಬ ಜನಾಂಗದ ಕುವರ. ಯಪ್ಪ, ಅಂತ ಯೋಗ್ಯತೆ ಅವನಲ್ಲೈತೇನ್ರಿ? ಅವನ ಯೋಗ್ಯತೆ ಶಕ್ತಿ ಸಾಮರ್ಥ್ಯನ ಪರೀಕ್ಷೆ ಮಾಡೋದಕ್ಕ ಆಳೆತ್ತರದ ತಗ್ಗು ತೋಡಿಸಿ ಅದರಾಗ ಅವನ್ನ ಮಲಗಿಸಿ ಮೇಲೆ ಮಣ್ಣು ಎಳಿಸಿದೀವೋ, ಅದರಾಗ ಅವನು ಉಳಿದು ಬಂದ್ರ ಅವನ ಮಗ ಆಗತಾನ. ಅಪ್ಪಯ್ಯ, ಅಂತ ಮಹಾನುಭಾವ ಏನ್ರಿ ಅವನು? ಆ ಸತ್ಯ ದೃಶ್ಯನ ಕಣ್ಣಾರೆ ಕಾಣಲು ಊರ ಮುಖ್ಯಸ್ಥನೆಲ್ಲ ಬರಮಾಡಿನೋ. ಯಾಕಂದ್ರೆ ಇವತ್ತು ಕೊನೆಯ ದಿವಸ, ಆಶ್ಚರ್ಯವನ್ನು ನೀನು ಕಣ್ಣಾರೆ ಕಾಣುವಿಯಂತೆ. ಬಾ, ಆ ಸ್ಥಳಕ್ಕೆ ಹೋಗೋಣ. ಎಲ್ಲಪ್ಪ ಎಲ್ಲಪ್ಪ, ಏ ಎಲ್ಲಪ್ಪ, ಇಷ್ಟು ಬೇಗ ನಿನಗೆ ಚಿರನಿದ್ರೆ ಬೇಡೋ. ಯೋಗ ನಿದ್ರೆಯಿಂದೆದ್ದು ಹೊರಗೆ ಬಾ, ನಿನ್ನ ನೋಡ್ಬೇಕು ಅಂತ ಭಕ್ತರೆಲ್ಲ ಕಾದು ಕುಂತಾರೆ. ಎಲ್ಲಪ್ಪ ಬಂದೆ ತಂದೆಯೇ ಬಂದೆ. ತಂದೆ ಕರೆದಾಗ ಓ ಅಂದ ಓಡಿ ಬರಲಾರದಷ್ಟು ಮೂರ್ಖನಲ್ಲಪ್ಪ ಈ ನಿನ್ನ ಮಗ. ನೀ ಒಡ್ಡಿದ ಪರೀಕ್ಷೆದಾಗ ನಿನ್ನ ಆಶೀರ್ವಾದದಿಂದ ಗೆದ್ದು ಹೊರಗೆ ಬಂದೇನೆ. ಇದು ನಾ ಒಡ್ಡಿದ ಪರೀಕ್ಷೆಯಲ್ಲೋ, ಶಿವನ ಪರೀಕ್ಷೆ. ಹೊರಗಲ್ಲಿಗೆ ಹಚ್ಚಿ ಪುಟಕ್ಕಿಟ್ಟ ಬಂಗಾರದಂತೆ ಪರಿಶುದ್ಧನಾಗಿ ಈಗ ಹೊರಗೆ ಬಂದಿ. ಹೌದಾ ತಂದೆ? ಹಾಗಾದ್ರೆ ನನಗೆ ಗುರು ಆಗಿ ದೀಕ್ಷಾ ಕೊಟ್ಟು ಆಶೀರ್ವಾದ ಮಾಡ್ರಿ ಅಪ್ಪ. ಎಲ್ಲಪ್ಪ, ಆಶೀರ್ವಾದ ಅನ್ನೋದು ಸಂತ್ಯಾಗ ಸಿಗೋ ವಸ್ತು ಅಲ್ಲ. ವಿಷಯ ಭ್ರಾಂತಿ ಅಳಿದು ಹೋಗದ ಹೊರತು ಆಶೀರ್ವಾದವಾಗಲಿ ಗುರುದೀಕ್ಷೆಯಾಗಲಿ ಸಿಗೋದಿಲ್ಲೋ. ಸಂಸಾರಿಗಳಿಗೆ ಇದಲ್ಲ. ನಿನಗೆ ಯಾಕೆ ಬೇಕೋ ಈ ದಾರಿ? ಬೇಡಪ್ಪ ಬೇಡ, ಸಂಸಾರದಲ್ಲೇ ಇದ್ದು ಎಲ್ಲ ಸುಖಗಳನ್ನು ಅನುಭವಿಸ್ತಾ ಅಲ್ಲೇ ಇದ್ದು ಬಿಡೋ. ತಂದೆ, ಏನು ಹೇಳ್ತೀರಿ ನೀವು? ಒಂದಲ್ಲ ಅಂತ ಎರಡು ಮದುವೆಯಾಗಿ ಸಂಸಾರದ ಸುಖವನ್ನೆಲ್ಲ ಅನುಭವಿಸಿ ಆ ಕರ್ಮ ಕಾಂಡದೊಳಗೆ ಬಿದ್ದು ಒದ್ದಾಡೋದು ಬೇಡ ಅಂತ ಆ ಹೊಳೆ ದಾಟಿ ನಿಮ್ಮ ಹತ್ರ ಬಂದೀರಿ. ಮತ್ತ್ಯಾಕೆ ನನ್ನ ಆ ಹೊಳೆಯೊಳಗೆ ಈಸು ಅಂತ ಕಳಿಸ್ತೀರಿ ಅಪ್ಪ? ಎಲ್ಲಪ್ಪ, ಈ ಸನ್ಯಾಸಿಯ ಹತ್ಯದ ಗದ್ದಿಗೆ ಹೂವಿನ ಹಾಸಿಗೆಯಲ್ಲ, ಮುಳ್ಳಿನ ಹಾಸಿಗೆ. ಯಾವ ಮಗ್ಗುಲಿಗೆ ತಿರುಗಿದರೂ ಚುಚ್ಚುತ್ತೆ. ನಿಧಿಧ್ಯಾಸದ ನಿಶ್ಚಲ ಸಮಾಧಿಗೆ ತಲುಪೋ ಆಧ್ಯಾತ್ಮ ಸಂಪ್ರಾಪ್ತಿಯನ್ನು ಸಂಪಾದಿಸಬೇಕಾದರೆ ನೂರಲ್ಲ ಎಲ್ಲಪ್ಪ, ಸಾವಿರ ತೆರನಾದ ಶೋಧನೆಗೆ ಸನ್ಯಾಸಿ ಈಡಾಗಬೇಕಾಗುತ್ತೆ. ಶರೀರಕ್ಕೆ ಅಂಟಿಕೊಂಡ ಕರ್ಮಗಳು ಮಾನವನನ್ನು ಮೋಹಗಳಲ್ಲೇ ಮುಳುಗಿಸಿ ಬರೀ ಸಂಸಾರ ಸುಖ, ಜೀವನದ ಆನಂದ, ಆಮೋದ ಆಹ್ಲಾದ ಎನ್ನುವ ಮಾಯಗಳಲ್ಲೇ ತೇಲಿಸುತ್ತವೆ. ಆಗಲಿ, ಕೃತಾರ್ಥ ಕಾರ್ಯಗಳನ್ನು ಕೈಗೊಳ್ಳಲು ಬಿಡುವುದಿಲ್ಲೋ ಎಲ್ಲಪ್ಪ. ಆದ್ದರಿಂದ ಬಹುಕಷ್ಟಕರವಾದ ಗುರುವಿನ ಮಾರ್ಗವನ್ನು ಹಿಡಿಯಲು ಯಾಕೆ ಆಸೆ ಪಡ್ತಿ? ಯಪ್ಪ, ಅರಿವಿನ ಮಾರ್ಗ ನನಗೆ ಬೇಕು, ಮರಿವಿನ ಮಾರ್ಗ ನನಗೆ ಬೇಡ. ಅಜ್ಞಾನವನ್ನು ಅಳಿಸುವ ಬೆಳಕು ನನಗೆ ಬೇಕು, ಸುಜ್ಞಾನವನ್ನು ಹಾಳುಗೈಯುವ ಈ ಸಂಸಾರ ಸುಖದ ಕತ್ತಲು ನನಗೆ ಬೇಡವೇ ಬೇಡ. ತಂದೆ, ಎಷ್ಟು ಜನ್ಮದ ಪುಣ್ಯಾನೋ ನಿಮ್ಮ ಉಡಿಯೊಳಗೆ ಬಂದು ಬಿದ್ದೇನೆ. ಸ್ವರ್ಗಕ್ಕಾದರೂ ಕಳಿಸ್ರಿ, ನರಕಕ್ಕಾದರೂ ಕಳಿಸ್ರಿ, ನಿಮ್ಮ ಮಾತು ಮೀರಿ ನಡೆದ್ರೆ ನನಗೆ ನಾಯಿ ಜನ್ಮ ಬರಲಿ. ನಾ ತೋರಿಸುವ ದಾರಿಯಲ್ಲಿ ನಡೆದು ಹೋಗುವುದು ನಿನ್ನಿಂದ ಸಾಧ್ಯವಿಲ್ಲ ಎಲ್ಲಪ್ಪ. ಅಂದರೆ ನನ್ನ ಅಂತರಂಗವನ್ನು ಅರಿತು ಆಶೀರ್ವಾದ ಮಾಡುವ ಇಚ್ಛೆ ನಿಮಗಿಲ್ಲವೇ ನನ್ನಪ್ಪ? ಮೃತ್ಯುವನ್ನೇ ಗೆದ್ದ ಮೃತ್ಯುಂಜಯನು ನೀನು. ಮೂರು ದಿನಗಳ ಕಾಲ ಮಣ್ಣಿನಲ್ಲಿ ಮಲಗಿದ್ದವನು ಮತ್ತೆದ್ದು ಬಂದಿ ಈ ಸಿದ್ಧಲಿಂಗನನ್ನು ಗೆದ್ದಿ. ಗುರುವೇ, ನಿಜ ಎಲ್ಲಪ್ಪ. ಗುರುವಿನ ಮಾತಿನಂತೆ ಶಿಷ್ಯನಾದವನು ನಡೆದದ್ದೇ ನಿಜವಾದರೆ ಶಿವ ಸಾಯುಜ್ಯ ಎನ್ನುವ ಮುಕ್ತಿಯನ್ನು ಸಂಪಾದಿಸುತ್ತಾನೆ. ಗುರು ಎನ್ನುವ ಸ್ವಯಂ ಶಬ್ದವೇ ವಿಶ್ವದರ್ಶನದ ಪ್ರತೀಕ. ಆ ಶಬ್ದಕ್ಕೆ ದೈವಿಕ ತೇಜೋಪ್ರಕಾಶವಿದೆ. ಗುರುವಿನ ಪಾದೋದಕದ ಒಂದು ಹನಿಯಲ್ಲಿ ಸಮಸ್ತ ಪುಣ್ಯ ನದಿಗಳ ಜಲವಿದೆ. ಗುರುವಿನ ವಾಸಸ್ಥಳವೇ ಸಕಲ ಪುಣ್ಯಕ್ಷೇತ್ರಗಳು. ಗುರುವಾಕ್ಯದಲ್ಲಿ ತಾರಕ ಮಂತ್ರದ ಶಕ್ತಿ ಇದೆ. ಗುರುವಿನ ನಾಮಸ್ಮರಣೆಯಲ್ಲಿ ಶಾಶ್ವತವಾದ ಮುಕ್ತಿಯ ಫಲವಿದೆ. ಗುರುವೇ ನಾರಾಯಣ, ಗುರುವೇ ಸದಾಶಿವ, ಗುರುವೇ ಸಾಕ್ಷಾತ್ ಪರಬ್ರಹ್ಮನೆಂದು ಶ್ರುತಿಗಳೇ ಸಾರುತ್ತಿವೆ ಎಲ್ಲಪ್ಪ. ತಂದೆ, ಬ್ರಹ್ಮೋಪದೇಶವೆಂಬುದು ಹೇಗೆ? ಅದು ಅದ್ವೈತವೋ ದ್ವೈತವೋ? ಮಗು, ಬ್ರಹ್ಮವೆಂಬುದು ಒಂದಲ್ಲದೆ ಎರಡಲ್ಲ. ಆದರೂ ಅದು ನಿರ್ಗುಣವೆಂತಲೂ ಸುಗುಣವೆಂತಲೂ ಎರಡು ತೆರನಾಗಿರುವುದು. ಸುಗುಣವೆಂದರೆ ಆಕಾರ ಸಹಿತವಾದ ಮೂರ್ತಿಯನ್ನು ಪೂಜಿಸುವುದು. ನಿರ್ಗುಣವೆಂದರೆ ಬ್ರಹ್ಮವು ಆಕಾರ ಶೂನ್ಯವಾದ ವಸ್ತುವೆಂದು ಭಾವಿಸಿ ಅರ್ಚನೆ ಮಾಡುವ. ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ತಂದೆಯೇ, ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ತಮ್ಮ ಪವಿತ್ರ ಪಾದ ಧೂಳಿಯಿಂದ ನನ್ನ ಮೈ ಮನಸ್ಸು ಪಾವನವಾದವು.
ಇನ್ನಾರಿಗೂ ಮಣಿಯದೆನ್ನ ತನು, ಇನ್ನಾರನು ನೋಡಿ ತಣಿಯದೆನ್ನ ಮನ. ಸಿದ್ಧಲಿಂಗ ಸದ್ಗುರುವೇ, ಸ್ವರ್ಗದ ದಾರಿಯನ್ನು ತೋರು. ನಿನಗೆ ಹೇಳುವುದೆಲ್ಲ ಮುಗಿಯಿತು, ಆದರೂ ಕೊರೆಯದಾಗಿ ಒಂದು ಮಾತು ಹೇಳುವೆ. ಅನುಭವದ ಮಡಿಕೆಯಲ್ಲಿ ಸದ್ಭಕ್ತಿ ಎಂಬ ಕೆನೆ ಮೊಸರು ಹಾಕಿ ಜನಜಾಗೃತಿ ಎಂಬ ಕಡೆಗೋಲಿಗೆ ನೀತಿವಂತಿಕೆ ಎಂಬ ಹಗ್ಗವನ್ನು ಕಟ್ಟಿ ಕಡೆದಾಗ ನಿಜಸ್ಥಿತಿ ಎಂಬ ಬೆಣ್ಣೆ ಬರುವುದು. ಅದಕ್ಕೆ ತ್ಯಾಗ ಎನ್ನುವ ಬೆಂಕಿಯಿಂದ ಕಾಸಿದರೆ ಮೋಕ್ಷ ಎಂಬ ತುಪ್ಪ ಸಿಗುವುದು. ಆ ತುಪ್ಪದಿಂದ ದೇವರಿಗೆ ದೀಪ ಹಚ್ಚು, ಅದರ ಬೆಳಕಿನಲ್ಲೇ ಹೆಜ್ಜೆಯಿಟ್ಟು ಮುಂದಕ್ಕೆ ಸಾಗು. ಅಪ್ಪಣೆ ತಂದೆ, ತಮ್ಮ ಮಾತಿಗೆ ಎಂದೂ ತಪ್ಪಿ ನಡೆಯಲಾರೆ. ಇಂದಿನಿಂದ ನೀನು ನನ್ನ ಪರಮಶಿಷ್ಯನಾದೆ. ಎಲ್ಲರಿಗೂ ಅಪ್ಪ ಎಲ್ಲಪ್ಪ, ಎಲ್ಲಾ ಲಿಂಗಗಳೂ ನಿನ್ನಲ್ಲೇ. ಅದಕ್ಕಾಗಿ ಇಂದಿನಿಂದ ನಿನಗೆ ಎಲ್ಲಾ ಲಿಂಗ ಮಹಾರಾಜನೆಂದು ಅಭಿಧಾನವಿಟ್ಟು ಹರಸುವೆ. ಅಷ್ಟು ದೊಡ್ಡ ಹೆಸರು ನನಗೇಕೆ ದೊರೆಯೇ? ಆ ಯೋಗ್ಯತೆ ನಿನ್ನಲ್ಲಿದೆ ಎಲ್ಲಾ ಲಿಂಗ, ಅದನ್ನು ಮುಂದೆ ಲೋಕವೇ ಅರಿಯುವುದು. ತೆಗೆದುಕೋ ಈ ಕಪಿರಿ, ಕಮಂಡಲ, ರುದ್ರಾಕ್ಷಿ, ಭಸ್ಮ, ಇವು ಸದಾ ನಿನ್ನ ಬಳಿಯಲ್ಲಿರು. ನನ್ನ ಎಲ್ಲಾ ಕರ್ಮಗಳನ್ನು ಕಳೆದು ಪುನರ್ಜನ್ಮ ನೀಡಿ ದೀಕ್ಷೆ ಕೊಟ್ಟು ಲಿಂಗವಂತನನ್ನಾಗಿ ಮಾಡಿದ ಪುಣ್ಯ ಪುರುಷ, ಇದೋ ಇದೋ ನಿನ್ನ ಪಾದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಏಳು ಎಲ್ಲಾ ಲಿಂಗ, ಲಚ್ಚಾಣದ ಈ ಕಮರಿ ಮಠದಿಂದ ನಿನಗಿಂದು ಬಿಡುಗಡೆ. ಮುಂದಿನ ಕೆಲಸಕ್ಕೆ ಹೊರಬೀಳು. ಇಡೀ ಜಗತ್ತೇ ನಿನ್ನೂರು, ಜಗತ್ತಿನ ಮಾನವರೆಲ್ಲ ನಿನ್ನವರು. ನಿನ್ನ ಪ್ರತಿನುಡಿಯು ಜನರನ್ನು ಶಿವನತ್ತ ನಡೆಸುವ ದಿವ್ಯ ಸೂತ್ರವಾಗಬೇಕು. ಬ್ರಹ್ಮಸತ್ವದ ಪರಿಪಾಕವನ್ನು ಭಕ್ತಾದಿಗಳಿಗೆ ಉಣಬಡಿಸುವ ಸತ್ಪಾತ್ರ ನಿನ್ನಿಂದ ಸಾಗಬೇಕು. ಇದು ಶಿವನಿಗೆ ಸಲ್ಲಿಸುವ ಸೇವೆ ಎಂದರಿತು ಸಾಗು ಸಾಗು. ಗುರುವೇ, ಇನ್ನೂ ಕೆಲ ಕಾಲ ತಮ್ಮ ಬಳಿಯಲ್ಲಿದ್ದು ಅನುಭವಾಮೃತದ ಅಡಿಗೆಯನ್ನು ಉಣ್ಣುವ ಅವಕಾಶ ಕಲ್ಪಿಸಿಕೊಡಿ. ಎಲ್ಲ ಲಿಂಗ, ನಿನ್ನ ಬಿಟ್ಟು ನಾನೆಲ್ಲಿಯೂ ಇರುವುದಿಲ್ಲ. ನೀನಿದ್ದಲ್ಲಿ ನಾನಿರುವೆ. ನಾವಿಬ್ಬರೂ ಕೂಡುವ ಕಾಲ ಬಂದೇ ಬರುವುದು. ಗುರುವೇ, ನಾನು ಲಿಂಗೈಕ್ಯನಾದ ಮೇಲೆ ಮತ್ತೆ ಹುಟ್ಟಿ ಬರುವೆ. ಹುಟ್ಟಿದಾಗಲೇ ನಾಲಿಗೆಯ ಮೇಲೆ ಪದ್ಮ, ಕಾಲಲ್ಲಿ ಪದ್ಮ, ಅವನೇ ನಾನೆಂದು ತಿಳಿ. ಹೋಗಿ ಬಾ ಕಂದ, ಹೋಗು, ನಿನಗೆ ಮಂಗಳವಾಗಿ. ಬರುವೆ ತಂದೆ, ಬರುವೆ. ಎಲ್ಲಾ ಲಿಂಗ, ಎಲ್ಲಾ ಲಿಂಗ, ಎಲ್ಲಾ ಲಿಂಗ, ಎಲ್ಲಿದ್ದಾನೆ ಆ ಎಲ್ಲಾ ಲಿಂಗ? ಈ ಬಾಸಗಿ ಊರಿಗೆ ದೊರೆಗಿ ಬಾಬುರಾಯ ಕುಲಕರ್ಣಿ, ಎಲ್ಲರೂ ನನ್ನ ಮಾತಿನಂತೆ ನಡೆಯಬೇಕು. ನನಗೆ ಎದುರಾದವರು ಇಲ್ಲಿ ಉಳಿಯಲು ಸಾಧ್ಯವೇಗಿಲ್ಲ. ಅವನ್ಯಾವನು ಎಲ್ಲಾ ಲಿಂಗನಂತೆ, ಎಲ್ಲಾ ಲಿಂಗ, ಎಲ್ಲಾ ಬಲ್ಲ ಸಿದ್ಧ ಸಾಧಕನಂತೆ, ಮೈಗೆ ಬೂದಿಯನ್ನು ಬಳಿದುಕೊಂಡು ಕೊರಳಲ್ಲಿ ರುದ್ರಾಕ್ಷಿ, ಕೈಯಲ್ಲಿ ಕಮಂಡಲ ಧರಿಸಿ ವೇಷಗಾರರಂತೆ ಕೈಯಲ್ಲಿ ತ್ರಿಶೂಲ ಹಿಡಿದರೆ ಮೂರು ಕಣ್ಣಿನ ಮುಕ್ಕಣ್ಣನಾದನೆ, ಇಲ್ಲ ಹತ್ತು ಅವತಾರವೆತ್ತಿದ ಹರಿಯಾದನೆ. ಸಮಯ ಬಂದಾಗ ವಿಚಾರಿಸಿ ಅವನ ಸೊಕ್ಕಡಗಿಸುವೆ. ಶ್ರೀ ಸಿದ್ಧಲಿಂಗ ಶಿವಯೋಗಿ ಹೊನ್ನಲಿಂಗ ಮಹಾರಾಜರು ತಪಗೈದ ಸ್ಥಳ ಈ ಭಾಸಗಿ. ಹುಟ್ಟೂರಾದ ಮಿರಿಗಿ ಬಿಟ್ಟು ಇಂಥ ಪವಿತ್ರ ಸ್ಥಳದಲ್ಲಿ ಉಳಿಯಬೇಕಂದ್ರೆ ಯಾಕೋ ಇಲ್ಲಿರಲು ಮನಸ್ಸಾಗಲದು. ಕೇವಲ ಒಂದು ಚಿಲುಮೆಗಾಗಿ ಅಂಬಿಗರ ಶಿವಪ್ಪ ಬಾಯಿಗೆ ಬಂದಂಗ ಅಂದುಬಿಟ್ಟ. ಗುರು ಸಿದ್ಧಲಿಂಗ, ಹದರಿ ಖಾಜಾ ಹೇಗೆ ದಾರಿ ತೋರಿಸ್ತಾರೋ ತೋರಿಸ್ಲಿ, ಆ ಕುಲಕರ್ಣಿ ಬಾವೂರಾಯ ಹಂಗಾಗಿ ಕಾಡ್ತಾನೆ. ಅಷ್ಟೇ ಅಲ್ಲ, ಎಲ್ಲಿ ಹೋದರೂ ನಿನ್ನ ಬೆನ್ನು ಬಿಡೋದಿಲ್ಲ. ಈ ಬಾವೂರಾಯ ಅಂದ್ರ ಏನು ತಿಳಿದೀಯೋ ಮಗನ? ನನ್ನ ಹೆಸರು ಕೇಳಿದ್ರ ಸುತ್ತ ಹತ್ತು ಹಳ್ಳಿ ನಡುತ್ತಾವು. ನಾನು ನಡೆದದ್ದೇ ದಾರಿ, ನುಡಿದದ್ದೇ ವೇದ, ಕುಡಿದದ್ದೇ ತೀರ್ಥ. ದೊಡ್ಡ ದೊಡ್ಡ ಅಧಿಕಾರಿಗಳೇ ನನ್ನ ಕೈಯಲ್ಲಿ ಅದಾರ. ಅವರೆಲ್ಲರೂ ನಿಮ್ಮ ಕೈಯಲ್ಲಿದ್ದರೆ ಅದು ನಿಮ್ಮ ಅಧಿಕಾರಕ್ಕಾಯಿತು, ಅದರಿಂದ ನನಗೇನಾಗಬೇಕಾಗಿದೆ? ಸರ್ವಸಂಗ ಪರಿತ್ಯಾಗಿ ಮೇಲೆ ಯಾರ ಅಧಿಕಾರವೂ ನಡೆಯುವುದಿಲ್ಲ, ಅವರು ಯಾರ ಅಧೀನದಲ್ಲಿಯೂ ಇರಲಾರದು. ಅವರು ಸರ್ವತಂತ್ರ ಸ್ವತಂತ್ರರು. ಶಿವತತ್ವ, ಗುರುತತ್ವ ಇವನ್ನು ಜನಮನದಲ್ಲಿ ಬಿತ್ತರಿಸಿ ಕರ್ಮದ ಕಳೆ ತೆಗೆದು ಜೀವನವನ್ನು ಹಸನ ಮಾಡಲು ಬಂದ ಶಿವದೂತರು ನಾವು. ಶಿವದೂತನೋ ನೀನು? ಏಯ್ ಕುರುಬ, ದುಡಿದು ತಿನ್ನಲಾಗದ ಬಡ ಜೋಗಿ,
ನಿನ್ನ ಬೆಡಗಿನ ಮಾತಿಗೆ ಬೆರಗಾಗುವವನಲ್ಲಾಗಿ ಬಾಬುರಾಯ. ಹೆಂಡರು ಮಕ್ಕಳಿಗೆ ದುಡಿದು ಹಾಕಲಾರದೆ ಕಪನಿಗೆನ್ನು ಧರಿಸಿ ಕಂಡವರ ಕಾಲಿಗೆ ಬಿದ್ದು ಕಂಡವರಿಗೆ ಕೈಯೊಡ್ಡಿ ಬದುಕಿರುವ ನೀನು ಶಿವದೂತನೋ? ಮುಗ್ಧ ಜನರ ಮನದಲ್ಲಿ ಇಲ್ಲದ ವಿಚಾರ ತುಂಬಿ ಸಲ್ಲದ ಕಾರ್ಯ ಮಾಡುತ್ತಾ ತಿರುಗುವ ತಿರುಕ ನೀನು ಶಿವದೂತನೋ? ನಾನು ಮನಸ್ಸು ಮಾಡಿದರೆ ಅಜ್ಞಾನದ ಅಂಧಕಾರದಲ್ಲಿ ಮಲಗಿದವನಿಗೆ ಸುಜ್ಞಾನದ ಬೆಳಕಲ್ಲಿ ಕಾಣಬೇಕು. ಹೊನ್ನು ಹೆಣ್ಣು ಮಣ್ಣಿಗಾಗಿ ಮತ್ತೊಬ್ಬರ ಮನ ಮರುಗಿಸಿ ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವವನ ಮನೆಮುರುಕರ ಕಣ್ಣಿಗೆ ಮಹದೇವನೆಂತು ಕಾಣಬಲ್ಲ. ಹಣದ ಅಹಂಭಾವದಿಂದ ಮೆರೆಯುವವನ ಮನದಲ್ಲಿ ನೀತಿ ವಿಚಾರವೆಲ್ಲಿ ಬರಬೇಕು? ನೀವು ಯಾರು, ನಿಮ್ಮ ಯೋಗ್ಯತೆಯೇನು ಎಂಬುದನ್ನು ಈ ಎಲ್ಲಾ ಲಿಂಗ ಅರಿತಿದ್ದಾನೆ. ಅದನ್ನರಿತು ನಡೆದರೆ ಒಳಿತು, ಇಲ್ಲವಾದರೆ ಹೊನ್ನಲಿಂಗ ಮಹಾರಾಜರಿಗೆ ಬಂದ ಗತಿ ನನಗೂ ಬರುತ್ತದೆಯಲ್ಲವೇ? ಭಾವುರಾಯರೇ, ಸಾಲಿಗ್ರಾಮವನ್ನು ಕೊಡಲಿಲ್ಲವೆಂಬ ಒಂದೇ ಒಂದು ಕಾರಣಕ್ಕೆ ಅವರನ್ನು ಕಡಿದು ಹೊಳೆ ಕಾಣಿಸಿದೆ. ಅಷ್ಟಕ್ಕೆ ಮುಚ್ಚು ಬಾಯಿ ಮಗನ, ನೀನು ಹೇಳಿದಂತೆ ಕೇಳಲಿಲ್ಲ, ನಿನ್ನ ಪಾದಕ್ಕೆ ಹಣೆ ಹಚ್ಚಲಿಲ್ಲವೆಂದು ಇಲ್ಲದ ಅಪವಾದ ಹೊರಿಸುತ್ತಿರುವೆಗ. ಲೇ ಕುರುಬ, ನಿನ್ನ ಪಾದಕ್ಕೆ ಹಣೆ ಹಚ್ಚಲು ನೀನೇನು ಪರಶಿವನೂ ಅಲ್ಲ, ಬಾಗಿ ಸಲಾಂ ಹೊಡೆಯಲು ಸರ್ಕಾರದ ಅಧಿಕಾರಿಯೂ ಅಲ್ಲ. ಪರಶಿವನು ನಾನಲ್ಲ, ಸರ್ಕಾರದ ಅಧಿಕಾರಿಯೂ ನಾನಲ್ಲ, ಆದರೆ ಎಲ್ಲವನ್ನು ತ್ಯಾಗ ಮಾಡಿದ ಸನ್ಯಾಸಿ ಮಾತ್ರ ಸತ್ಯ. ಬಾಹುರಾಯರೇ, ಸಮಾಜ ಗರ್ಭದಲ್ಲಿ ಹೂತು ಹೋಗಿರುವ ಸತ್ಯವನ್ನು, ಸತ್ಯ ಪ್ರಕಾಶವನ್ನು ಹೊರತೆಗೆಯಲು ಬಂದ ನಾನೊಬ್ಬ ಸೇವಕ. ನನ್ನ ಪಾದಕ್ಕೆ ಹಣೆ ಹಚ್ಚಿ ಅಂತ ನಾನು ಯಾರಿಗೂ ಹೇಳುವುದಿಲ್ಲ. ಅದರಲ್ಲಿ ನಿಮ್ಮಂಥವರು ಮುಟ್ಟಿ ನಮಸ್ಕರಿಸಿದರೆ ನಿಮ್ಮ ಪಾಪದ ಗಂಟನ್ನು ನಾನು ಹೊರಬೇಕಾಗುತ್ತದೆ. ಅಂಥ ಪುಣ್ಯ ಪುರುಷನೇ ನೀನು. ಸೂರ್ಯ ಪ್ರಕಾಶವನ್ನು ಕುರುಡ ಕಾಣುವನೆ, ಸತ್ಯ ಶರಣರ ಸದ್ಬೋಧನೆಯ ನುಡಿಗಳನ್ನು ಕಿವುಡ ಕೇಳುವನೆ, ಜ್ಞಾನ ಸುಜ್ಞಾನದ ಬಗ್ಗೆ ಪ್ರಶ್ನೆ ಕೇಳಿದರೆ ಮೂಕ ಉತ್ತರಿಸುವನೇ, ಅದರಂತೆ ನಿಮ್ಮಂಥವರ ಮುಂದೆ ಸತ್ಯಶರಣರ ಕಥೆ ಹೇಳುವುದು, ಭರದಿಂದ ಬೀಸುವ ಬಿರುಗಾಳಿಯಲ್ಲಿ ದೀವಿಗೆಯನ್ನು ಹಚ್ಚಿಡುವುದು ಒಂದೇ. ಅಂದರೆ ನಾನು ಕಣ್ಣು ಕಾಣದ ಕುರುಡ, ಕಿವಿಗಿಲ್ಲದ ಕಿವುಡ, ಬಾಯಿಲ್ಲದ ಮೂಕನೇನೋ? ಎಲವೋ ಕುರುಬ, ಎಷ್ಟು ಸಕ್ಕೋ ನಿನಗೆ. ಬಾವೋರಾಯ, ಕಲ್ಪವೃಕ್ಷದಲ್ಲಿ ಬೇಡಿದ ಫಲ ಸಿಗುತ್ತದೆಯೇ ಹೊರತು ಬೇವಿನ ಮರದಲ್ಲಲ್ಲ. ಆದಿಶೇಷನ ಹಣೆಯಲ್ಲಿ ಮಣಿ ಇರುವುದಲ್ಲದೆ ಭೂನಾಗದ ಬಾಯಲ್ಲಿಲ್ಲ. ಸ್ವಾತಿ ಮಳೆಯ ಹಣೆಯಿಂದ ಮುತ್ತಾಗುವುದಲ್ಲದೆ ಸಮುದ್ರದ ಉಪ್ಪು ನೀರಿನಿಂದಲ್ಲ. ಹಾಗೆಯೇ ಸತ್ಪುರುಷರಲ್ಲಿ ಸತ್ಯ ಹುಡುಕಬೇಕಲ್ಲದೆ ನಿಮ್ಮಂಥ ಕಾಡು ಪಶುವಿನಲ್ಲಲ್ಲ. ನಾನು ಕಾಡು ಪಶು? ಎಲ್ಲ ನನ್ನನ್ನು ಕೆಣಕಿದರೆ ಏನಾಗುತ್ತೆ ಗೊತ್ತಾ? ಬಹಳಾದರೆ ನನ್ನ ಪ್ರಾಣ ತೆಗಿತೀರಿ. ಅದಕ್ಕೆ ನಾನೆಂದೂ ಹೆದರುವುದಿಲ್ಲ. ಶರಣರಿಗೆ ಮರಣವೇ ಮಹಾನವಮಿ. ಈಗಾಗಲೇ ನಾನು ಸತ್ತು ಮತ್ತೆ ಗುರುಕರ್ಣಿಂದ ಹುಟ್ಟಿ ಬಂದವನು. ಬಾವುರಾಯ, ನೀನು ಮಾಡಿದ ಕರ್ಮಫಲ ನಿನಗೆ ಶಾಪವಾಗಿ ತಟ್ಟದೇ ಇರಲಾರದು. ಇಲ್ಲ, ನನ್ನ ಎದುರು ಹಾಕೋಬೇಡ. ನನ್ನ ಎದುರು ಹಾಕೊಂಡಿ ಅಂದ್ರ ನೀನಿಲ್ಲಿರೋದಿಲ್ಲ. ಇಲ್ಲಿರೋದಕ್ಕೆ ನನ್ನ ಮನಸ್ಸೂ ಇಲ್ಲ. ಹೊನ್ನಲಿಂಗ ಮಹಾರಾಜನ ಕೊಲೆ ಮಾಡಿದ ಸುದ್ದಿ ಬಾಯಿ ತಪ್ಪಿ ಯಾರ ಮುಂದಾದರೂ ಹೇಳಿದೆ ಅಂದ್ರ ನಿನ್ನ ಜೀವಂತ ಉಳಿಸೋದಿಲ್ಲ. ಸತ್ಯವನ್ನು ಮುಚ್ಚಿಡುವುದು ನನ್ನಿಂದಲೂ ಸಾಧ್ಯವಿಲ್ಲ. ಭಾವುರಾಯ, ನೀನೀಗ ಬೆಂಕಿಯ ಕೂಡ ಸರಸವಾಡುತ್ತಿರುವಿ, ಸರ್ಪದ ಬಾಯಿಯಲ್ಲಿ ಕೈ ಇಟ್ಟಿರುವಿ. ಸಂತತಿಗೆ ಗತಿಯಿಲ್ಲದಂತೆ ನಿನ್ನ ವಂಶದ ಬಳ್ಳಿ ಕಮರಿ ಹೋಗಲಿ. ಎಲ್ಲ ನರಿಯ ಕೂಗು ಗಿರಿಗೆ ಮುಟ್ಟುವುದೇ. ನಿನ್ನ ಶಾಪ ನನಗೇನು ಮಾಡುತ್ತದೋ? ಆಗಲಿ, ನೋಡ್ತೇನೆ, ಮತ್ತೊಮ್ಮೆ ಭೇಟಿ ಆಗ್ತೇನೆ. ನೋಡ್ಲಿಕ್ಕೆ ನೀನೆಲ್ಲಿರ್ತೀಯ? ಹರನೆಲ್ಲಿಲ್ಲದ ಶಕ್ತಿ ಗುರುವಿನಲ್ಲಿದೆ, ಅದು ನಿನಗೆ ಗೊತ್ತಿಲ್ಲ. ಗುರುವೇ, ಸಿದ್ಧಲಿಂಗ, ಹದರಿ ಖಾಜಾ, ಹೀಗೆ ಎಷ್ಟು ದಿವಸ ಅಂತ ನನ್ನ ಪರದೇಶಿಯಂಗೆ ಊರೂರು ತಿರುಗಿಸ್ತೀರಿ ತಂದೆ? ಎಷ್ಟು ದಿವಸ ಅಂತ ತಿರುಗಲಿ? ಈ ಬಿರುನುಡಿಗಳನ್ನು ಎಷ್ಟು ಸಲ ನಾನು ಆಡಿಸಿಕೊಳ್ಳಿ? ನನಗೆ ಎಲ್ಲಿಯಾದರೂ ಒಂದು ಜಾಗ ತೋರಿಸಿರಿ. ಎಲ್ಲಪ್ಪ, ಎಲ್ಲಾ ಲಿಂಗ ಯಾರವರು? ಯಾರು ನನ್ನ ಕೂಗಿ ಕರೆದವರು? ಈಗ ನೀನು ಯಾರನ್ನು ನೆನೆಸಿದೆ? ನನ್ನ ಗುರುಗಳನ್ನು. ಅವನೇ ನಾನು, ಹದರಿ ಖಾಜಾ. ಎಲ್ಲಪ್ಪ, ಇಂದಿನ ಕಷ್ಟ ನಾಳಿನ ಒಳಿತಿಗಾಗಿ, ಇಂದಿನ ಕತ್ತಲು ನಾಳಿನ ಬೆಳಕಿಗಾಗಿ. ಯಪ್ಪ ಗುರುವೇ, ಯಾಕೆ ನನ್ನ ಕಣ್ಣು ಮುಂದೆ ಬರುವಲ್ಲಿ, ನನಗೆ ದರ್ಶನ ಕೊಟ್ಟು ಮುಂದಿನ ದಾರಿ ತೋರಿಸುವಲ್ಲಿ? ದೇಹ ಧಾರಣೆ ಮಾಡಿಕೊಂಡು
ನಿಜರೂಪದಿಂದ ಬಂದು ದರ್ಶನ ಕೊಡಲು ಅಲ್ಲಾನ ಪ್ರೇರಣೆ ಇಲ್ಲ. ಗುರುವಿನ ಆಜ್ಞೆಯಂತೆಯೇ ನಿನಗೆ ಮುಂದಿನ ದಾರಿ ತೋರಿಸಲು ಬಂದಿರುವೆ. ನೀನು ಇಲ್ಲಿಂದ ಕಬೀರ ಕರ್ಜಿಗೆಗೆ ಹೋಗು. ಅಲ್ಲಿ ಕೆಲವು ದಿನ ಕಳೆದು ಅಲ್ಲಿಂದ ಮುಂದೆ ಹೊರಡು. ಮರುದಿನ ಹೊರಟು ಹಗಲು ಕಳೆದು ರಾತ್ರಿ ಮುಗಿದು ಎಲ್ಲಿಗೆ ಸೂರ್ಯೋದಯವಾಗುವುದೋ ಅದೇ ನಿನ್ನ ಜೀವಿತದ ಕಾಲ ಮುಗಿಯುವವರೆಗೆ ನೀನಿರುವ ಸ್ಥಳ, ನಿನ್ನ ಕೀರ್ತಿ ಬೆಳಗುವ ಸ್ಥಳ. ಜಾತಿ ಭೇದವನ್ನೆಣಿಸದೆ ಸರ್ವರೊಳಗೂಡಿ ಸರ್ವ ಮತದವರಿಗೂ ಬೇಕಾಗಿ ಭೂತಾಯಿಯ ಸಿರಿಕುವರ ನೀನಾಗಿ ಹಸಿರು ಪತಾಕಿಯ ಹಾರಿಸಿ ಹದರಿ ಖಾಜಾರ ಹೆಸರನ್ನು ಮೆರೆಯಿಸಿ ಗುರು ಸಿದ್ಧಲಿಂಗನ ಜೋಳಿಗೆಯಲ್ಲಿ ಹೋಳಿಗೆಯನ್ನು ತುಂಬಿ ಹರಗುರುವಿನ ಹಸ್ತದಲ್ಲಾಡುವ ಕಂದನಾಗಿ ಬಾಳು. ಗುರು ಸಿದ್ಧಲಿಂಗ ಮಹಾರಾಜರು ಹದರಿ ಖಾಜಾ ಸಾಹೇಬರು ಹೇಳಿದಂಗ ಕಬೀರ ಕರ್ಜಿಗೆ ಬಿಟ್ಟು ಹೋಗು, ಮುಂದೆ ಎಲ್ಲಿ ಬೆಳಗಾಗುತ್ತ ಅಲ್ಲೇ ಇರು ಅಂದ್ರು. ಈ ಮುಗುಳು ಕೋಡಕ್ಕೆ ಬೆಳಗಾಯಿತು. ಇಲ್ಲಿ ಬಂದುಳಿದು ಎಷ್ಟೋ ದಿನ ಕಳೆದರೂ ಈ ಮುಗುಳು ಕೋಡ ಮುಳ್ಳಿನ ಹಾಸಿಗೆಯಾಗಿಯೇ ಉಳಿಯಿತು. ಬಂದವರೆಲ್ಲ ನನ್ನ ಬೈತಾರ, ಹುಚ್ಚ ಅಂತ ಕಲ್ಲಿಂದ ಹೊಡಿತಾರ. ಯಾರು ನನ್ನನ್ನು ಮಾತನಾಡಿಸ್ತಿದ್ರು, ಯಾರು ನನ್ನ ಕೈ ಬಿಟ್ಟರು, ಯಾರು ನನಗೆ ಆಶ್ರಯ ಕೊಡದಿದ್ರು? ಈ ನನ್ನ ಹಡದ ತಾಯಿ ಊರು ದ್ಯಾಮವ್ವ ನನಗಿರಾಕ ಆಶ್ರಯ ಕೊಟ್ಟಾಳ. ತಾಯಿ, ಬಂದು ನಿನ್ನ ಉಡಿಯಾಗಂತೂ ಬಿದ್ದು ಬಿಟ್ಟೇನಿ, ಕಾಪಾಡುವ ಕಾಪಾಡು. ಗುರುವಿ ಸಿದ್ಧಲಿಂಗ ಹದರಿ ಖಾಜಾ ಎಲ್ಲ ನಿಂಬುದ್ರಿಪ್ಪ ನಿಂಬುದು. ಮಗನೇ ಎಲ್ಲಪ್ಪ ಎಲ್ಲ ಲಿಂಗ. ಯಾರು ಅವರು, ಯಾರು ನೀನು? ನಾನಪ್ಪ ನಿನ್ನ ತಾಯಿ ದ್ಯಾಮವ್ವ. ಆಹಾ ಅಮ್ಮ, ಆದಿಶಕ್ತಿ ಭವಾನಿ ಚಂಡಿ ಚಾಮುಂಡಿ ಜಗಜ್ಜನನಿ, ನಿನ್ನ ಪಾದಾರವಿಂದಗಳಿಗೆ ನಮೋ ನಮಃ ನಮೋ ನಮಃ. ಏಳು ಎಲ್ಲಾಲಿಂಗ ಏಳು ಮೇಲೇಳು. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿದೆ. ನನ್ನ ಕರುಣೆಯ ಕಂದನೇ, ನನ್ನೊಡಲ ರತ್ನನು. ನನಗೆ ಮುಂದಿನ ದಾರಿಯನ್ನು ತೋರಿಸು ತಾಯಿ. ಅದು ಅಲ್ಲಿ ಕಾಣುತ್ತಿರುವ ರುದ್ರಭೂಮಿಗೆ ನಿನ್ನ ವಾಸಸ್ಥಳ, ಇನ್ನು ಮುಂದೆ ಅಲ್ಲಿಯೇ ನಿನ್ನ ಉದ್ಧಾರ. ಏಕೆ ಏಕೆ ಎಲ್ಲಾಲಿಂಗ, ರುದ್ರಭೂಮಿ ಎಂದ ಕೂಡಲೇ ಮೌನ ಧರಿಸಿದೆಯಲ್ಲ, ಏಕೆ ಕಂದ? ಅಲ್ಲಿರುವ ಮನಸ್ಸಿಲ್ಲವೇ? ನೀ ತೋರಿದ ಸ್ಥಳದ ಮಹಿಮೆ ನನಗೆ ಗೊತ್ತಮ್ಮ. ರುದ್ರನು ರುದ್ರಾಕಾರವನ್ನು ತಾಳಿ ತಾಂಡವಗೈದ ಭೂಮಿ ರುದ್ರಭೂಮಿ. ಸಿದ್ಧ ಸಾಧಕರಿಗೆ ವೈರಾಗ್ಯ ತಂದು ಕೊಡುವ ಪುಣ್ಯಭೂಮಿ. ಜಾತಿ ಮತ ಪಂಥಗಳನ್ನೆಣಿಸದೆ ಎಲ್ಲರಿಗೂ ತನ್ನೊಡಲಲ್ಲಿ ಸ್ಥಳ ನೀಡುವ ಪುಣ್ಯಭೂಮಿ ಈ ರುದ್ರಭೂಮಿ. ನಾ ತೋರಿದ ತಾಣವೇ ನಿನ್ನ ಕಾರ್ಯಕ್ಷೇತ್ರವಾಗಲಿ, ಮುಂದೊಂದು ದಿನ ಪುಣ್ಯಕ್ಷೇತ್ರವಾಗಲಿ, ಸಾಧು ಸಂತರ ನೆಲೆಬೇಡಾಗಲಿ, ಬಂದ ಭಕ್ತರನ್ನು ಕೈಮಾಡಿ ಕರೆದು ಆಧರಿಸುವ ಭಾಗ್ಯದ ಬಾಗಿಲಾಗಲಿ. ಎಲ್ಲಾಲಿಂಗ ನನ್ನದೊಂದು ಮಾತು ನಡೆಸಿಕೊಡುವ. ತಾಯಿಯ ಮಾತು ಮೀರಿ ನಡೆಯುವ ಮಗ ನಾನಲ್ಲ. ಎಲ್ಲಾಲಿಂಗ ನಿನ್ನ ಜಾತ್ರೆ ನಡೆಯುವ ಮುನ್ನಾ ದಿನವೇ ನನ್ನ ಗುಡಿ ತುಂಬಿಸಬೇಕು, ಇದನ್ನು ಮಾತ್ರ ನೀನು ಮರೆಯಬಾರದು. ತಾಯಿ, ನಾನು ಸತ್ತರೂ ನನ್ನ ಆತ್ಮ ನಿನ್ನನ್ನು ಮರೆಯುವುದಿಲ್ಲ. ಎಂದು ನಾನು ನಿನ್ನನ್ನು ಮರೆಯುವನು? ಅಂದೇ ನೀ ಕೊಟ್ಟದ್ದನ್ನೆಲ್ಲವನ್ನು ತೆಗೆದುಕೋ. ನಾನಿನ್ನು ಬರಲೇ ಕಂದ, ನಿನಗೆ ಮಂಗಳವಾಗಲಿ ಮಂಗಳವಾಗಲಿ. ಮುಗುಳ ಕೋಡ ಕಂದನಿಗೆ ಮಂಗಳವಾಗಲಿ. ಆಹಾ, ನನ್ನ ತಾಯಿ ಆಶೀರ್ವಾದ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಒಂದು ಕಾಲಕ್ಕೆ ಸ್ಮಶಾನ ಭೂಮಿಯಾಗಿ ನರಿನಾಯಿ ಹದ್ದುಕಾಗೆಗಳ ವಾಸಸ್ಥಳವಾಗಿದ್ದ ಈ ರುದ್ರಭೂಮಿ ಇಂದು ಕೈಲಾಸವಾಗಿದೆ. ಎಷ್ಟೋ ಜನ ಸಾಧು ಸಂತರಿಗೆ, ಕಣ್ಣು ಕೈಕಾಲಿಲ್ಲದ ಅನಾಥರಿಗೆ ಅನ್ನಛತ್ರ ಅರವಟ್ಟಿಗಳನ್ನು ಕಟ್ಟಿಸಿ ನಮ್ಮಪ್ಪ ಎಲ್ಲಾರ್ಲಿಂಗ ಪುಣ್ಯ ಕಟ್ಕೊಂಡ, ಮುಗುಳು ಕೋಡದ ಹೆಸರನ್ನ ಇಡೀ ನಾಡಿನ ಮೇಲೆ ಮೆರೆಸಿದ, ಮಠ ಕಟ್ಟಿಸಿದ, ಮಸೀದಿ ಕಟ್ಟಿಸಿದ, ದಿನಾ ಸಾವಿರಾರು ಮಂದಿ ಬಂದು ಕೈ ಮುಗಿದು ಹೋಗೋ ಹಂಗೆ ಮಾಡ್ದ. ಹೆಂಗೂ ಇಲ್ಲಿವರೆಗೆ ಬಂದಿನಿ. ಹಂಗ ಮಠಕ್ಕೆ ಹೋಗಿ ಮುಗುಳು ಕೋಡ ಮುತ್ಯಾನ್ ದರ್ಶನ ತಗೊಂಡು ಮುಂದ ಕಳ್ಳಿ ಗುಡ್ಡಕ್ಕೆ ಹೋದ್ರಾತು. ಯಪ್ಪ ಶರಣ್ರಿ, ಅಪ್ಪ ಕಾಲಿಗೆ ಬಿದ್ದೇನ್ರಿ ಬುದ್ಧಿ. ಓಹೋ ಬಾರೋ ಮಾಯಪ್ಪ, ಯಾಕೋ ತಡ ಮಾಡಿ ಬಂದಿ, ಬಾ ಕೂತ್ಕೋ ಬಾ. ಮಠದಾಗ ಯಾರು ಕಾಣ್ತಿಲ್ಲ, ಯಾಕ್ರಿ ಅಪ್ಪ ಇವತ್ತು ಯಾರು ಬಂದಿಲ್ಲೇನ್ರಿ? ಯಾರು ಬರೆದಿದ್ರು ನೀನು ಬಂದಲ್ಲ, ಕೂತ್ಕೋ ಕೂತ್ಕೋ. ಯಪ್ಪ ಇಲ್ಲೊಬ್ಬರ ಇರ್ತೀರಿ, ಬ್ಯಾಸರ ಬರುದಿಲ್ಲೇನ್ರಿ ನಿಮಗೆ? ಬ್ಯಾಸರ
ಗಾಣ ಸುತ್ತುವ ಎತ್ತಿಗೆ ಬ್ಯಾಸರ ಬಂದ್ರ ಗಾಣಿಗ ಸುಮ್ಮನೆ ಬಿಡ್ತಾನೇನು? ಇವು ನನಗೆ ತಿಳಿಲಾರದ ಮಾತುಗಳ್ರಿ ಅಪ್ಪ. ಮಾಯಪ್ಪ, ಇಬ್ರು ಅಪ್ಪ ಅವರು ಇಲ್ಲೇ ಕುಂತಾರ. ಈ ಮಠದ ಭಾರ, ಮಸೂದಿ ನೋಡ್ಕೊಳ್ಳೋದು, ಇದನ್ನ ಬಿಟ್ಟು ಬ್ಯಾಸರ ಬಂದೈತಿ ಅಂತ ಎಲ್ಲಿಗಾರ ಹೋದ್ರೆ ಹೆಂಗ್ ಹೇಳು ಬುದ್ಧಿ? ಒಂದ್ ವೇಳೆ ನಿಮ್ಗೆ ಇಲ್ಲಿ ಇರಾಕ್ ತ್ರಾಸ ಆದ್ರ ನಮ್ಮೂರಿಗೆ ಬರ್ರಿ, ಅಲ್ಲಿ ನಿಮಗಿರಾಕ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಏ ಹುಚ್ಚಪ್ಪ, ನಾನು ನಿಮ್ಮೂರಿಗೆ ಬರ್ತೇನೋ, ಆದ್ರೆ ಅಲ್ಲೇ ಖಾಯಂ ಇರಾಕ ಬರೋದಿಲ್ಲ. ನೋಡಪ್ಪ, ನಿಮ್ಮೂರು ಜನರಿಗೆ ಹೇಳು ಗ್ರಾಮ ದೇವತೆ ದ್ಯಾಮವನ ಗುಡಿ ಕಟ್ಸು ಅಂತ. ಈಗಾಕಿ ಸಿಟ್ಟಾಗಿ ಹೋಗಿದ್ದಾಳು, ಗುಡಿ ಕಟ್ಸಿದ್ರ ಮತ್ತೆ ಬರ್ತಾಳ. ಆಕೆ ಬಂದು ಸ್ವಲ್ಪ ದಿವಸಕ್ಕೆ ಗಂಗವ್ವ ನಿಮ್ಮ ಗಡಿಯಾಗ ಹಾದು ಹೋಗ್ತಾಳ. ಬುದ್ಧಿ, ಆಗ ಕಳ್ಳಿ ಗುಡ್ಡ ಅಂತ ಕರೆಸಿಕೊಳ್ಳು ನಿಮ್ಮೂರು. ಏ ಮಾಯಪ್ಪ, ಬಂಗಾರದ ಗುಡ್ಡ ಆಗ್ತೈತು, ಬಂಗಾರದ ಗುಡ್ಡ ಆಗ್ತೈತಿ. ಅನ್ನಪೂರ್ಣಿಯ ಮಕ್ಕಳಾದ ರೈತರು ಸದಾ ಕಾಲ ಸಂತೋಷ ಪಡ್ತಾರ. ಯಪ್ಪ ಯಪ್ಪ, ನೀವ್ ಹೇಳದ್ ಮಾತು ಖರೆ ಆಗಲ್ರಿ ಅಪ್ಪ. ನಮ್ಮೂರಿಗೆ ನೀರಿನ ಬರ ತಪ್ಪಲ್ರಿ ಅಪ್ಪ, ನೀರಿನ ಬರ ತಪ್ಪಲಿ. ಬುದ್ಧಿ, ಏನ ಕೇಳಬೇಕು ಅಂತಿದಿ? ಕೇಳಲ್ಲ, ಏನಿಲ್ಲ ಬಿಡ್ರಿ ಅಪ್ಪ, ಏನಿಲ್ಲ. ಏಯ್, ಮನಸ್ನಾಗ ಇಟ್ಕೊಂಡು ಕೊರಗಬಾರ್ದು. ಅದ್ ಏನು ಕೇಳಬೇಕು ಅಂತಿದಿ ಕೇಳು. ತಪ್ಪು ತಿಳಿಬೇಡ್ರಿ ಬುದ್ಧಿ, ಇಷ್ಟು ದೊಡ್ಡ ಮಠ ಕಟ್ಸಿರಿ, ಪಕ್ಕದಾಗ ಒಂದು ಮಸೂತಿ ಯಾಕ್ರಿ? ನಾವು ಹಿಂದೂಗಳು, ಅವ್ರು ಮುಸಲ್ಮಾನರು. ನೋಡಪ್ಪ, ನಾನು ಬಂದು ಈ ಮುಗುಳು ಕೂಡದಾಗ ಇರಾಕ ಜಾಗ ತೋರಿಸಿದವನ ಈ ಹದರಿ ಖಾಜಾ. ಮಾಯಪ್ಪ ಬುದ್ಧಿ, ಜಾತಿ ಅನ್ನೋದು ನಾವು ಮಾಡಿಕೊಂಡದ್ದು. ಸಂತ ಶರಣ ಸೈಯದರ ದೃಷ್ಟಿಯಲ್ಲಿ ಜಾತಿ ಎಲ್ಲೇತೋ, ಬೆಳಕು ಕೊಡುವ ಸೂರ್ಯ ಚಂದ್ರಗ, ಹರಿಯೋ ನೀರಿಗೆ, ಉರಿಯೋ ದೀಪಕ್ಕ ಜಾತಿ ಎಲ್ಲೈತಿ? ಯಪ್ಪ ತಂದೆ, ಎಲ್ಲಾ ಲಿಂಗ ಎಲ್ಲಿದ್ದೀಯೋ ತಂದೆ? ಅಯ್ಯೋ ಮಾಯಪ್ಪ ಬುದ್ಧಿ, ಯಾರವರು? ಯಾರೋ ಬಂದಾರ್ರಿ. ಎಲ್ಲರ ಕಷ್ಟ ಕಳಿಯೋ ಎಲ್ಲಾ ಲಿಂಗ ನಿನ್ನ ಕಾಲಿಗೆ ಬಿದ್ದೋ ಯಪ್ಪ, ನನ್ನ ಈ ಸಂಕಟದಿಂದ ಪಾರು ಮಾಡೋ ತಂದೆ. ಏನಾಯ್ತಪ್ಪ? ನನ್ನಪ್ಪ, ನನ್ನ ಮೈ ತುರುಕಿ, ನಾನು ತಡ್ಕೊಳ್ಳಾರೆ. ಯಾರು ಏನು ಹೇಳಿದ್ರು ಅದನ್ನೆಲ್ಲ ಮಾಡಿದೆ. ಏನು ಮಾಡಿದ್ರು ಕಡಿಮೆ ಆಗ್ಲಿಲ್ಲೋ ತಂದೆ, ಅದಕ್ಕೆ ನಿನ್ನ ಹತ್ರ ಬನ್ನೋ ಯಪ್ಪ. ಯಾವೂರಪ್ಪ ನಿಂದು? ತಂದೆ, ನಂದು ಹನಗಂಡಿ. ಆಯ್ತು, ಎಲ್ಲ ಗುರುವಿನ ಆಶೀರ್ವಾದ. ಈ ಪ್ರಸಾದ ತಗೋ. ತಾ ತಂದೆ, ಬಾಯಲ್ಲಿ ಹಾಕು. ಹಾ, ಮೈಗೆಲ್ಲ ಈ ಭಸ್ಮಾನ ಹಚ್ಚಿಕೊ, ಆಗ್ಲಿ ಕಡಿಮೆ ಆಗ್ತೈತಿ. ನನ್ನ ಮೈ ಉರಿಯೆಲ್ಲ ಶಾಂತ ಆಯ್ತು. ತಂದೆ, ಎಲ್ಲ ಲಿಂಗ ನೀನು ದೊಡ್ಡವನಪ್ಪ, ನೀನು ದೊಡ್ಡವನು. ಹುಚ್ಚ, ದೊಡ್ಡವರಾರು? ನಾನು ಎಲ್ಲರಿಗಿಂತ ಸಣ್ಣವನು. ಹೋಗಪ್ಪ, ಅಪ್ಪಗೆ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು ಊರಿಗೆ ಹೋಗು. ಆಗ್ಲಿ ತಂದೆ. ಮಾಯಪ್ಪ ಬುದ್ಧಿ, ಗುಬ್ಬಿಗೆ ಕಾಳು ಹಾಕಬೇಕು, ನಡಿಯಪ್ಪ. ಬರ್ರಿಯಪ್ಪ. ಅಲ್ಲದ ಮಾಯಪ್ಪ ಬುದ್ಧಿ, ನಾನು ನಾಳೆ ಜಂಬಿಗಿ ಜಂಬಿಗಿ ಊರಿಗೆ ಹೋಗ್ಬೇಕಾಗ್ಯದ. ಜಂಬಿಗಿಗೆ ಅಲ್ಲಿಗೆ ಯಾಕ್ರಿಯಪ್ಪ? ಏ, ಅಲ್ಲಿ ನಮ್ಮಪ್ಪ ಮತ್ತೆ ಹುಟ್ಟಿ ಬಂದಾನ, ಬರ್ತೀನಿ ಅಂತ ಹೇಳಿದ್ದ. ಯಾಕೋ ಬರ್ಲಿ, ಅಲ್ಲಿ ನೋಡು ಮರ್ತಿಗಿರ್ತಾನೋ ಏನೋ. ಹೋಗಿ ಅವನ್ನ ಕರ್ಕೊಂಡು ಬರ್ಬೇಕಾಗೈತಿ. ಬಾ, ನೀನು ಬಂದು ಬಹಳ ತಾತು, ಪ್ರಸಾದ ತಗೊಂಡು ಹೋಗ. ಅಪ್ಪಣೆ ಬುದ್ಧಿ. ನನಗೂ ಪೂಜಾದ ಹೊತ್ತಾಯ್ತು, ನಡೀರಿ ಬುದ್ಧಿ. ಶರಣವ್ವ. ಯಾರು, ಯಾರದು ಬಂದವರು? ಯಪ್ಪ ಯಪ್ಪ, ಎಲ್ಲ ಲಿಂಗಪ್ಪ. ಅಯ್ಯೋ ಶಿವನ, ಬಾಯಪ್ಪ ಬಾ. ಎಷ್ಟು ವರ್ಷದ ಮ್ಯಾಗ ನನ್ನ ಮನೆಗೆ ಬಂದಿ. ಬರ್ತೀನಿ ಅಂತ ಮೊದಲ ಒಂದು ಮಾತು ಹೇಳಿ ಕಳಿಸಿದ್ರ, ದಾರಿ ಉದ್ದಕ್ಕೂ ನೀರಿನ ಚಳಿ ಹೊಡೆಸಿ ಮುತ್ತೈದೆಯರಿಂದ ಆರತಿ ಎತ್ತಿಸಿ ಬರ್ಮಾಡ್ಕೋತಿದ್ನಲ್ಲೋ ಯಪ್ಪ. ಈ ಎಲ್ಲಾರ್ ಲಿಂಗ ಎಲ್ಲರಂಗ ಮನುಷ್ಯ ತಾಯಿ, ದೇವರಲ್ಲ. ಆದ್ರೂ ನಮ್ಮ ಪಾಲಿಗ ಭೂಮಿಗಿಳಿದು ಬಂದ ಭಗವಂತನ ನೀನು. ಅಂಥ ದೊಡ್ಡ ಮಾತು ನನಗೆ ಯಾಕವ್ವ? ಭಗವಂತ ನಿನ್ನ ಮನೆಯೊಳಗ ಅದಾನಲ್ಲ. ಇರ್ಲಿ ಬಿಡಯ್ಯಪ್ಪ, ಈ ಜಂಬಿಗಿ ಊರ್ ನೆನಪು ಈಗ ಆತ ನಿನಗ. ತಾಯಿ, ಜಂಬಿಗಿ ಮರೆಯುವಂಥ ಊರಲ್ಲವ, ಯಾರೂ ಮರೆಯದಂಥ ಮಗನ್ನ ಹಡದೀನಿ. ತಂದೆ ಮಗನ್ನ, ಮಗ ತಂದಿನ ಮರಲಿಕ್ಕೆ ಸಾಧ್ಯ ಐತೇನ್ ತಾಯಿ? ಏನ್ ಹೇಳಕತ್ತಿಯಪ್ಪ, ನಿನ್ನ ಒಗಟಿನ ಮಾತು ನನ್ನಂಥಕ್ಕಿಗೆ ಹ್ಯಾಂಗ ತಿಳಿಬೇಕು ಹೇಳು? ನೀನು 8 ವರ್ಷದವಳಿದ್ದಾಗ ಕಲಬುರಗಿ ಜಾತ್ರೆಗೆ ಹೋಗಿದ್ದಿ. ದೊಡ್ಡಪ್ಪ ಅಪ್ಪ ಅವರು ಕರೆದು ತನ್ನ ತೊಡಿ ಮ್ಯಾಲೆ ನಿನ್ನ ಕೂಡಿಸಿಕೊಂಡು ತಮ್ಮ ಕೈಯಾರೆ ಲಿಂಗದ ಕಾಯಿ ನಿನ್ನ ಕೊಳ್ಳಾಗ ಹಾಕಿ, ಯವ್ವ
ನಿನ್ನ ಮದುವೆ ಆದ ಮೇಲೆ ನೀನು ಎರಡು ಮಕ್ಕಳ ತಾಯಿ ಆಗ್ತಿದ್ದಿ. ದೊಡ್ಡವ ಮನೆಗಾಗ್ತಾನ, ಸಣ್ಣವ ಲೋಕಕ್ಕಾಗ್ತಾನ ಅಂತ ಹೇಳಿದ್ದು ನಿನಗೆ ನೆನಪಾಯ್ತಾ? ಯಪ್ಪ, ಇದೆಲ್ಲ ನಿನಗೆ ಯಾರು ಹೇಳಿದ್ರು ಅಂತೀನಿ? ಕಸ್ತೂರಿನ ಕಸದಾಗ ಚೆಲ್ಲಿದರೂ ತನ್ನ ಪರಿಮಳ ಬಿಡಂಗಿಲ್ಲ. ಹಂಗ ನಿನ್ನ ಮಗ ರತ್ನ ಕಸ್ತೂರಿವ ಕಸ್ತೂರಿ. ಅದಕ್ಕೆ ಲೋಕದ ಹಿತಕ್ಕೆ ಹುಟ್ಟಿ ಬಂದ ನಮ್ಮಪ್ಪನ ನನ್ನ ಉಡಿಯೊಳಗ ಹಾಕತಾಯಿ. ಅಯ್ಯೋ, ಕೊಡೋದನ್ನ ನಾನು ಎಂದೋ ಕೊಟ್ಟು ಬಿಟ್ಟಿನಯ್ಯಪ್ಪ. ಈಗ ನೀ ಹೇಳ್ದಂಗ ಅವ ನನ್ನ ಮಗ ಅಲ್ಲ, ಲೋಕದ ಮಗ ಆಗ್ಯಾನ. ಜಡಗಾ ಮಠದ ಸಿದ್ಧರಾಮ ಬಾಬಾ ಬಂದು ಮಠಕ್ಕ ಮರಿ ಮಾಡಿಕೊಂಡು ಕರ್ಕೊಂಡು ಹೋಗ್ಯಾರ. ಒಂದ ಸಲ ಒಬ್ಬರಿಗೆ ಕೊಟ್ಟ ಮ್ಯಾಗ ಮತ್ತೊಬ್ಬರಿಗೆ ಕೊಡಕ್ ಹ್ಯಾಂಗ ಬರ್ತೈತಿ? ನೀನೇ ಹೇಳಪ್ಪ, ತಾಯಿ ಮಗನ ಸಂಬಂಧ ಕಡ್ದು ಹೋಗೈತಪ್ಪ, ಕಡ್ದು ಹೋಗೈತಿ. ಯಪ್ಪ ಯಪ್ಪ, ಎಲ್ಲಾ ಲಿಂಗ ಇವತ್ತು ನೆನಪಾತೇನಪ್ಪ ನಂದು? ಹೌದಪ್ಪ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿ. ಅಂದ ಮನೆ ಬಿಟ್ಟು ಹೋದವರು ಇಂದು ಬಂದಾರ ನೋಡಪ್ಪ. ಅವ್ವ, ಒಮ್ಮೆ ತಾಯಿ ಮಕ್ಕಳ ಸಂಬಂಧ ಕಡ್ದು ಹೋಗೈತವ್ವ, ತಂದೆ ತಾಯಿ ಬಂಧು ಬಳಗ ನನ್ನವರು ತನ್ನವರು ಅನ್ನೋ ಬಂಧನದ ಗಂಟನ್ನ ಕಳಚಿಕೊಂಡು ಹೋಗೇನೆ. ಅದನ್ನ ಹಚ್ಚಿಕೊಂಡ್ರ ಅವನು ಸನ್ಯಾಸಿನ ಅಲ್ಲ. ಈಗ ಜಗತ್ತಿನ ಉದ್ಧಾರದ ನಂಟಿನ ಗಂಟೊಂದೇ ಐತಿ ನನ್ನ ಹತ್ರ. ಅವ್ವ, ಇವರು ನನ್ನ ಹತ್ರ ಬರೋದಕ್ಕೂ ಮುಂಚೆನೆ ನಾನೇ ಇವ್ರ ಹತ್ರ ಹೋಗಬೇಕಾಗಿತ್ತು. ಆದ್ರ ಇವತ್ತಿಲ್ಲಿಗೆ ಬಂದಾರ ಅನ್ನೋದು ಕೇಳಿ ಇವ್ರ ಹತ್ರ ನಾನಾ ಬಂದೇನೆ. ನಿನ್ನ ಮಗ ಆಗಿ ನಾನಿನ್ನ ಮನೆಗೆ ಬಂದಿಲ್ಲವ? ನನ್ನ ಮಗ ಆಗಿ ಬಂದಿಲ್ಲ ಅಂದ್ರ ಅವ್ವ ಅವ್ವ ಅಂತ ಯಾಕೆ ಕರಿತೀರಿ ಸ್ವಾಮಿಯರ? ಅವ್ವ, ಲೋಕದ ಹೆಣ್ಣು ಮಕ್ಕಳೆಲ್ಲರೂ ನನ್ನ ತಾಯಂದಿರು, ಅವರೆಲ್ಲರಿಗೂ ನಾನು ಮಗ. ಮಗ ತಾಯಿಗೆ ಅವ್ವ ಅಂದ್ರೆ ತಪ್ಪೇನವ್ವ? ಯಪ್ಪ, ಒಂದು ವೇಳೆ ನೀವು ನನ್ನ ತಾಯಿ ಅಂತ ಕರೆದ್ರು, ಮಗ ಅಂತ ಕರೆಯೋ ಸಣ್ಣ ಮನಸ್ಸು ಆ ಶಿವನನ್ನು ಕೊಟ್ಟಿಲ್ರಿ. ಲೋಕದ ಗುರುವಾಗಿ ಬೆರಿ ಅಂತ ತಾಯಿ ಮಕ್ಕಳ ಸಂಬಂಧ ಹರ್ಕೊಂಡು ಹೃದಯ ತುಂಬಿ ಹರಸ್ ಕಳಿಸೇನಿ. ಮತ್ತ್ಯಾಕೆ ಬೇಕ್ರಿ ಮಗ ಅನ್ನೋ ಮಮಕಾರ? ಇರ್ಲಿ, ಬರ್ರಿಯಪ್ಪ ಬರ್ರಿ ಸ್ವಾಮಿಯರ, ಕೂತ್ಕೋರಿ. ಮಗ ಒಂದು ಗುಂಜಿ ತೂಕ ಆದ್ರ ತಾಯಿ ಎರಡು ಗುಂಜಿ ತೂಕ. ಮೂಡಕ್ಕ ಮೂಡಗಳು ತಿಕ್ಕಿದಾಗನ ಸಿಡ್ಲು ಹುಟ್ಟೋದು. ಹಂಗ ನೀನು ಸಿಡ್ಲಪ್ಪ ಸಿಡ್ಲು. ಅಪ್ಪ, ಈ ಪ್ರಪಂಚದ ವ್ಯಾಮೋಹವನ್ನು ಕಡಿದುಕೊಂಡು ಲೋಕವೇ ನನ್ನ ಮನಿ ಎಂಬ ಭಾವನೆಯನ್ನು ಇಟ್ಟುಕೊಂಡು ಗುರುಪಥದ ಗುರಿಯತ್ತ ಸಾಗಿರುವಿ. ನನ್ನದೊಂದು ಮಾತನ್ನು ನಡೆಸಿಕೊಡುವಿಯಾ? ಯಪ್ಪ ಎಲ್ಲ ಲಿಂಗ, ನಡೆಸಿಕೊಡ್ತೀಯಾ ಅಂತ ಯಾಕೆ ಕೇಳ್ತೀರಿ? ನಡೆಸಿಕೊಡು ಅಂತ ಹೇಳ್ರಿ, ಅದು ನನ್ನಿಂದ ಆಗೋಂಗಿದ್ರ ಖಂಡಿತ ನಡೆಸಿಕೊಡ್ತೀನಿ. ಸಿದ್ಧರಾಮ, ಹೊಳೆಗಳು ಹರಿದು ಹೋಗುವ ದಾರಿ ಬೇರೆಯಾದರೂ ಸೇರುವ ಸಮುದ್ರ ಒಂದೇ. ನಮ್ಮಿಬ್ಬರ ದೇಹಗಳು ಬೇರೆಯಾದರೂ ಆತ್ಮ ಒಂದೇ. ನೀನು ನನ್ನ ಒಡನಾಡಿಯಾಗಿ, ನಾ ಮಾಡದೇ ಉಳಿದ ಕೆಲಸ ನೀ ಮಾಡಿ, ಮುಗುಳು ಕೋಡದ ಈ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸಬೇಕು, ಜಗದ ತುಂಬಾ ಮೆರೆಸಬೇಕು. ಮುಗುಳು ಕೋಡದ ಮಠ ನಿಂದಪ್ಪ ನಿಂದು. ಎಲ್ಲ ಲಿಂಗ ಗುರುವೆ, ಎಲ್ಲ ಲಿಂಗ ಗುರುವೆ, ಎಲ್ಲ ಭಾರ ನನ್ನ ಮೇಲೆ ಹೊರಿಸಿದ್ರೆ, ಸಣ್ಣ ಬಾಯಿಗೆ ದೊಡ್ಡ ತುತ್ತು ಇಟ್ಟಿರಿ. ನೀ ಹೊರಿಸಿದ ಭಾರನ, ನೀ ಇಟ್ಟ ತುತ್ತನ ನುಂಗೋ ಶಕ್ತಿ ನನಗೈತೇನೋ ಯಪ್ಪ? ಆ ಶಕ್ತಿ ನಿನ್ನಲ್ಲೈತಿ ಅಂತಾನ ಆ ಭಾರ ನಿನ ಹೊರಿಸಿದೀನಿ. ಆ ತುತ್ತು ಬಾಯಾಗಿಟ್ಟೇನಿ. ವಿಶ್ವವನ್ನೇ ತನ್ನ ಬಾಯಲ್ಲಿ ತೋರಿಸಿದ ಶ್ರೀಹರಿ ಹಾಗೆ ಈ ವಿಶ್ವವನ್ನಾಳುವ ಶಕ್ತಿ ನಿನ್ನಲ್ಲೈತು. ಅದನ್ನ ಕೊಟ್ಟ ಕಳಿಸ್ಯಾರ ದೇವರು ನಿಮಗ? ನಡಿ, ಒಂದು ಒಳ್ಳೆಯ ಮುಹೂರ್ತ ನೋಡಿ ಮುಗುಳು ಕೂಡದ ಮಠಕ್ಕೆ ಪಟ್ಟಕ್ಕೆ ಕೂಡಿಸಿ ನಾನು ವಿಶ್ರಾಂತಿ ಪಡಿತೀನಿ. ಷಡಕ್ಷರಿ ಸಿದ್ಧರಾಮ ಸ್ವಾಮಿಗಳಿಗೆ, ಷಡಕ್ಷರಿ ಸಿದ್ಧರಾಮ ಸ್ವಾಮಿಗಳಿಗೆ. ಸಂಧ್ಯಾಕಾಲವಾಗುತ್ತಾ ಬಂತು. ಈ ವೇಳೆಗಾಗಲೇ ಸಿದ್ಧರಾಮ ಶಿವಯೋಗಿಗಳು ಇಲ್ಲಿ ಬರಬೇಕಾಗಿತ್ತು. ಆ ಅದು ಬಂದೇ ಬಿಟ್ಟರು. ನಿಲ್ಲಿ ಸ್ವಾಮಿ, ಸ್ವಾಮಿ, ನಿಮ್ಮನ್ನೇ ಹುಡುಕುತ್ತಾ ಬಂದೆ. ಸರ್ವ ಸಂಘ ಪರಿತ್ಯಾಗಿ ಈ ಸನ್ಯಾಸಿ ಹತ್ರ ಅಂತ ಕೆಲಸ ಏನಿತ್ತವ್ವ? ಸರ್ವ ಸಂಘ ಪರಿತ್ಯಾಗಿ? ಆದರೆ ಏನಾಯ್ತು, ಸರ್ವ ಸಂಘ ಪರಿತ್ಯಾಗಿ ಆದ ನೀವು ಸರ್ವ ಸುಖಗಳನ್ನು ಅನುಭವಿಸಬಾರದೆಂಬ ಕರಾರಿದೆಯೇನು? ಎಲ್ಲರಂತೆ ನೀವು ಮನುಷ್ಯರೇ ಸ್ವಾಮಿ,
ಗಿಡದಲ್ಲಿ ಬಿಟ್ಟ ಹಣ್ಣು ತನಗಾಗಿ ಅಲ್ಲ, ಹಕ್ಕಿ ಪಕ್ಷಿಗಳಿಗಾಗಿ, ಮನುಷ್ಯರು ತಿಂದು ತೃಪ್ತಿ ಪಡುವುದಕ್ಕಾಗಿ. ಅದರಂತೆಯೇ ಹೆಣ್ಣು, ಹೆಣ್ಣು ತನ್ನೊಬ್ಬಳಿಗಾಗಿ ಅಲ್ಲ, ಎಲ್ಲರ ಭೋಗದ ವಸ್ತುವಾಗಿ ಸುಖಪಡಿಸಲಿ ಎಂದು. ಹೆಣ್ಣಿನ ಸಂಘದಲ್ಲಿ ತಾಮಸ ವೃತ್ತಿ ಹೆಚ್ಚಾಗಿ ಮನುಷ್ಯ ನರಕದಲ್ಲಿ ಬೀಳುತ್ತಾನೆ. ಅದಕ್ಕಾಗಿಯೇ ಸಂಸಾರಿಗೆ ಹೆಣ್ಣು, ಸನ್ಯಾಸಿಗೆ ಹಣ್ಣು. ಸ್ವಾಮಿಗಳೇ, ಅಷ್ಟಾವರಣಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ಅಷ್ಟ ಭೋಗಗಳನ್ನು ಅನುಭವಿಸಿ ಬನ್ನಿ. ಅಂಗ ಸುಖ ಲಿಂಗದಲ್ಲೆಲ್ಲಿ ಸಿಕ್ಕೀತು? ಅಂಗದ ಸುಖವನ್ನು ಅರಸಿ ಬಂದವಳಿಗೆ ಲಿಂಗದ ಮಹಿಮೆ ಎಂತೂ ಗೊತ್ತಾಗಬೇಕು. ಕಸ್ತೂರಿಯ ಪರಿಮಳವನ್ನು ಕತ್ತೆ ಏನು ಬಲ್ಲದು, ಕಾವಿಯ ಮಹಿಮೆಯನ್ನು ಕಾಮಿನಿ ಎಂತೂ ಅರಿಯುವಳು, ಸನ್ಯಾಸಿಯ ಶಕ್ತಿಯನ್ನು ಸಂಸಾರಿ ತೂಗಿ ನೋಡಬಲ್ಲನೆ. ಹೊಚ್ಚು ಸನ್ಯಾಸಿ, ಹೊಚ್ಚು ಸನ್ಯಾಸಿ, ಅಂಗನೆಯರ ಅಪ್ಪುಗೆಯಲ್ಲಿ ಸಿಗುವ ಸುಖ ಅಂಗೈಯಲ್ಲಿ ಹಿಡಿದ ಲಿಂಗದಿಂದ ಸಿಗುವುದೇ. ಕಾಮಿನಿಯ ಕಡೆಗಣ್ಣಿನ ನೋಟದಲ್ಲಿ ಸಿಗುವ ಮಹದಾನಂದ ಕಾವಿಯಲ್ಲಿ ಸಿಗುವುದೇ. ಅವಳ ಮೈಮಾಟವನ್ನು ನೋಡಿದರೆ ಸಿಗುವ ತೃಪ್ತಿ, ಕಣ್ಮುಚ್ಚಿ ಕುಳಿತು ಶಿವನನ್ನು ನೆನೆದರೆ ಸಿಗುವುದೇ. ಅವಳ ತುಟಿಯಲ್ಲಿ ಅಮೃತವಿದೆ, ಕಂಗಳಲ್ಲಿ ರತಿಯ ಲಾಸ್ಯವಿದೆ, ನಗೆಯಲ್ಲಿ ಸ್ವರ್ಗವಿದೆ, ಕುಣಿತದಲ್ಲಿ ಕೈಲಾಸವೇ ಅಡಗಿದೆ, ಅವಳ ಸಂಘದಲ್ಲಿ ಅಮರ ಲೋಕದ ಆನಂದವಿದೆ. ಇವೆಲ್ಲವನ್ನೂ ಬಿಟ್ಟು ಕಾವಿ ಕಮಂಡಲ ಧರಿಸಿದರೆ ನಿಮಗೆ ಸುಖ ಸಿಕ್ಕೀತೆ. ಅಯ್ಯೋ ಹುಚ್ಚಿ, ಕಾವಿಯ ಮಹತ್ವ ನಿನಗೆಂತು ಗೊತ್ತಾಗಬೇಕು. ಜಗತ್ತಿನ ಜನರ ಮನದಲ್ಲಿಯ ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ಜ್ಯೋತಿಯನ್ನು ಹೊತ್ತಿಸುವುದು ಕಾವಿ. ತಾಮಸ ವೃತ್ತಿಯನ್ನು ಬಿಡಿಸಿ ದಾನವತೆಯನ್ನು ಹೋಗಲಾಡಿಸಿ ದೇವತ್ವದ ಸೀಮೆಗೆ ಒಯ್ಯುವುದೀ ಕಾವಿ. ದಾನ ಧರ್ಮದ ಬೀಜ ಬಿತ್ತಿದ್ದು ಕಾವಿ. ಜಾತಿ ಮತ ಪಂಥಗಳ ಭೂತ ಬಿಡಿಸಿದ್ದು ಕಾವಿ. ವಿದ್ಯೆ ವಿವೇಕ ವಿಜ್ಞಾನ ಸಾಹಿತ್ಯ ಸಂಸ್ಕೃತಿಗೆ ಮುಂದಾಗಿ ನಿಂತಿರುವುದು ಕಾವಿ. ಅಯ್ಯೋ ಸಾಕು ಮಾಡಿ ನಿಮ್ಮ ಒಣ ಉಪದೇಶವನ್ನು. ಇವುಗಳಿಂದ ಹಸಿವೆ ಇಂಗುವುದೇ, ತೃಪ್ತಿ ಸಿಗುವುದೇ, ನನ್ನ ಮನೋಬಯಕೆಗಳು ಈಡೇರುವುದೇ? ನಿನ್ನ ಮನೋಬಯಕೆಗಳು ಈಡೇರಲು ಅದೆಂತೂ ಸಾಧ್ಯ? ಈ ಸನ್ಯಾಸಿ ಸಂಸಾರದಿಂದ ದೂರುಳಿದವನು. ಏಕೆ ಸ್ವಾಮಿ, ನನ್ನ ರೂಪ ನಿಮಗೆ ಮೆಚ್ಚುಗೆ ಆಗಲಿಲ್ಲವೇ? ಅದರಲ್ಲಿ ಕಾಲಕೂಟ ವಿಷ ತುಂಬಿದೆ. ಏನು ಹಾಗಾದರೆ ನನ್ನ ನಗೆ? ವಿಷ ಕಾರುವ ನಾಗಿಣಿಯ ಹಲ್ಲು. ನಾರಿಮಣಿ, ನಾರಿಮಣಿ, ನೀ ಹಿಡಿದ ದಾರಿಯೇ ಬೇರೆ, ನಾ ಹಿಡಿದ ದಾರಿಯೇ ಬೇರೆ. ನಿನ್ನ ಸಾಹಸ ಸೂರ್ಯನಿಗೆ ಮಣ್ಣೆರಚ ಹೋಗಿ ಕಣ್ಣಲ್ಲಿ ಸುರಿದುಕೊಂಡಂತೆ. ತಾಯಿ, ಮಾಯೆಯನ್ನು ಗೆದ್ದು ಬಂದವನು ಈ ಯೋಗಿ. ತಾಯಿ, ತಾಯಿ, ನಿಜ, ನಾನು ತಾಯಿಯಾಗಬೇಕು. ನಿನ್ನ ಸಂಘ ಸುಖ ಹೊಂದಿ ನಿನ್ನಂತಹ ಮಗುವಿನ ತಾಯಿ ಆಗಬೇಕು. ಹೌದು. ಓಹೋ, ಇದಕ್ಕಾಗಿ ಇಷ್ಟು ಸುತ್ತಿ ಬಳಸಿ ಬಂದೆಯಾ? ಬನ್ನಿ ಬನ್ನಿ ಹಾಗಾದರೆ. ಮುಂಬರುವ ಕಂದನ ಮುಖ ನೋಡುವುದಕ್ಕೆ ಈ ಸರಸೆಯ ಸರಸ ಸರೋವರಕ್ಕೆ. ದೂರ ಸರಿದು ನಿಲ್ಲು ದುರಾತ್ಮಳೆ. ನಿಮ್ಮಂತಹ ಮಗುವನ್ನು ಕೊಡುವುದಕ್ಕೆ ಮಾತು ಕೊಟ್ಟಿರಿ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದು ಯೋಗಿಗಳ ಲಕ್ಷಣವೇ? ನನ್ನಂತಹ ಮಗು ಬೇಕಲ್ಲವೇ ನಿನಗೆ? ಹೌದು. ಬಾ ತಾಯಿ, ನಾನೇ ನಿನ್ನ ಮಗನೆಂದು ಸ್ವೀಕರಿಸು, ಪ್ರೀತಿಯ ಕಂದನೆಂದು ಮುದ್ದಿಸು. ಹಸಿದು ಹಾತೊರೆದು ಅವ್ವಾ ಅವ್ವಾ ಎಂದು ಓಡಿ ಬರುವ ಪುತ್ರನಿಗೆ ವಿವೇಕದ ಸರಗನ್ನು ಮುಚ್ಚಿ ಸುಜ್ಞಾನದ ಎದೆ ತೆರೆದು ಪಂಚಾಕ್ಷರ ಕ್ಷೀರದ ಪಾನ ಮಾಡಿಸು. ಹೃದಯ ತುಂಬಿ ಮಗನೆಂದು ಹರಸು. ಆಗ ನೀನು ಲೋಕದ ತಾಯಿ ಆಗುತ್ತೀಯ. ಬಾ ಬಾ ತಾಯಿ, ಬಾ ತಾಯಿ, ತಾಯಿ, ತಾಯಿ. ಛೇ, ಹೊಚ್ಚು ಸನ್ಯಾಸಿ, ನಿನ್ನ ವಣ ವೇದಾಂತವನ್ನು ನನಗೆ ಹೇಳಬೇಡ. ಲೋಕದ ತಾಯಿ ಆಗುವ ಆಸೆ ನನಗಿಲ್ಲ. ನಿನ್ನಿಂದ ಹುಟ್ಟುವ ಮಗನಿಗೆ ನಾನು ತಾಯಿ ಆಗಬೇಕು, ಅಷ್ಟೇ ಅಷ್ಟೇ ನನ್ನ ಆಸೆ. ನಾಯಿಯನ್ನು ತಂದು ನಾಡಿಗೊಡೆಯನಾಗಲೆಂದು ಸಿಂಹಾಸನದ ಮೇಲೆ ಕೂಡಿಸಿದರೆ ಅದು ಕೂಡಬಲ್ಲದೆ? ತಾಯಿಯ ಸ್ಥಾನ ನಿನ್ನಂತಹ ನಾಯಿಗೆಲ್ಲಿ ದೊರೆಯಬೇಕು? ಸಾಮೋಪಾಯದಿಂದ ಇವಳು ದಾರಿಗೆ ಬಾರಳು. ದಂಡಂ ದಶಗುಣಂ. ಎಲೆ ಹೆಣ್ಣೆ, ಶಿವಯೋಗಿಯ ಶಾಪದಳ್ಳುರಿ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಹೊರಟು ಹೋಗು. ಇಲ್ಲವಾದರೆ ಸಿದ್ಧರಾಮ ಶಿವಯೋಗಿ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ, ನಿರಪರಾಧಿಗೆ ಶಾಪ ಕೊಟ್ಟರೆ ನಿನಗೆ ನಿನ್ನ ಗುರುವಿನ ಆಣೆ. ಗುರುವೇ, ಗುರುದೇವ, ಇಂಥ ನೀಚ ಸ್ತ್ರೀಯರಿಂದಲೇ ಶರಣರಿಗೆ ಶರಣ ಕುಲಕ್ಕೆ ಕಲಂಕ ಹತ್ತುವುದು.
ಸಿದ್ಧರಾಮ ಶಿವಯೋಗಿ, ದಾರಿಯನ್ನು ತೋರುವ ಧರ್ಮಾಧಿಕಾರಿಗಳೇ, ಏನೂ ಅರಿಯದ ಅಜ್ಞಾನಿ ಹಸುಗೂಸಿಗೆ ಹಾವನ್ನು ತೋರಿಸಿ ಅದು ಹಗ್ಗ ತೆಗೆದುಕೊಂಡು ಬಾ ಎಂದರೆ ಅದು ಯಾರ ತಪ್ಪು? ಹಾಲು ನೀರನ್ನು ಬೆರೆಸಿ ಹಂಸದ ಮುಂದಿಟ್ಟರೆ ಅದು ಹಾಲನ್ನಷ್ಟೇ ಕುಡಿಯುತ್ತದೆ ಗುರುವೆ. ಮುಕ್ತಿಯ ಸೋಪಾನದ ಮೆಟ್ಟಲನ್ನೇರಿ ಹೋಗುವವನು ನರಕದ ಬಾಗಿಲಿಗೆ ಹೋಗಲಾರ? ತಾಯಿ, ನೀನು ಬಂದ ಕೆಲಸ ಮುಗಿಯಿತು, ನೀನಿನ್ನು ಹೋಗಬಹುದು. ಗುರುವಿನ ಚಿತ್ತ ಸಿದ್ಧರಾಮ ಶಿವಯೋಗಿಗಳೇ, ಕಾಮನನ್ನೇ ಜಯಿಸಿದವರು ನೀವು, ಮಹಾಯೋಗಿಗಳು. ನನ್ನನ್ನು ಮನ್ನಿಸಿಬಿಡಿ, ನಿಮ್ಮ ವರದ ಹಸ್ತ ಸದಾ ನನ್ನ ಮೇಲಿರಲಿ. ನಾನಿನ್ನು ಬರುವೆ ಗುರುವೆ. ಗುರುವೆ, ಸ್ವಪ್ನ ಜಾಗ್ರತ ಸುಸೂಕ್ತಿಗಳಲ್ಲಿ ನಿಮ್ಮ ನುಡಿಗೆ ಅಣುತಪ್ಪಿ ನಡೆಯಲಾರೆ. ಸಿದ್ಧರಾಮ, ದೈವಕ್ಕೂ ಎದುರಾಗಿ ನಿಲ್ಲುವ ಶಕ್ತಿ ನಿನ್ನ ನಾಲಿಗೆಗೆ ಇದೆ ಗುರುವೆ. ಅದು ನಿನ್ನ ಅಧೀನದಲ್ಲಿರಲಿ. ನಿನಗೆ ಶಾಪಶಕ್ತಿ ಬಂದಿರುವುದು ತಪಶಕ್ತಿಯಿಂದಲ್ಲ, ಅದನ್ನು ಶಿವನೇ ಕೊಟ್ಟು ಕಳಿಸಿದ್ದಾನೆ ಸಿದ್ಧರಾಮ. ಗುರುಕೃಪೆ. ಶರಣ್ರಿಯಪ್ಪ. ಬಾ ಮಾಯಪ್ಪ. ಎಲ್ಲಿಂದ ಬಂದೆ? ಮಠದಿಂದ ಬಂದಿನ್ರಿಯಪ್ಪ. ಓ, ಈ ಮೋದಕ ಎಲ್ಲಾದರೂ ಓಡಿಗೀಡು ಹೋದಾನಂತ ಬಂದೇನು? ನಾ ಹೋದ್ರೇನಾತು? ನನಗಿಂತ ದೊಡ್ಡ ಈ ಮಠಕ್ಕೆ ಬಂದಾನ, ಇವರ ಸಿದ್ಧರಾಮ ಸ್ವಾಮಿಗಳು ಅಂತ. ಏಯ್ ಮಾಯಪ್ಪ, ಬುದ್ಧಿ ಇನ್ನು ಮ್ಯಾಲೆ ಎಲ್ಲ ಇವ್ರದಪ್ಪ, ಇವ್ರದು. ಅಪ್ಪ, ಪಾದಕ್ಕೆ ಬಿದ್ದೆ ಬುದ್ಧಿ. ಮಾಯಪ್ಪ, ಬುದ್ಧಿ, ದೇವರು ನಿನಗೆ ಒಳ್ಳೇದು ಮಾಡಲಿ. ಹೇಳು ಹೇಳು ಮಾಯಪ್ಪ, ಈ ಹೆಣ್ಣು ಮಗಳು ಯಾರು? ಅಪ್ಪ, ಈ ತಾಯಿ ರೋಣದ ಶ್ರೀಮಂತರ ಮಗಳು. ಈಕೆ ಹೆಸರು ಶಿವಮ್ಮ ಅಂತ. ಬುದ್ಧಿ, ಈಕೆಗೆ ಬಾಯಿನೇ ಇಲ್ರಿ. ಇವ್ರು ತಂದಿನೂ ಬಂದಾನ್ರಿ, ಮಠದಾಗ ಕುಂದ್ರಿಸ್ ಬಂದಿನ್ರಿ. ಬಹಳ ವಯಸ್ಸಾಗೈತ್ರಿ ಅಪ್ಪ. ದೇವ್ರಿ ಅಂಥ ಬೇರಿಕದಾನ್ ನೋಡು ಮಾಯಪ್ಪ, ಒಂದು ಕೊಟ್ರ ಒಂದು ಮರಿತಾನ ನೋಡು. ಈ ತಾಯಿಗೆ ರೂಪ ಕೊಟ್ಟ, ಬಾಯಿ ಕಸುಗೊಂಡ. ಅವ ಬಾ ಇಲ್ಲಿ ಮಾತಾಡುವ, ಮಾತಾಡ್ತಾ ಗುರುವೇ ನಮಃ. ಅಪ್ಪ, ಅಮ್ಮ, ಅಮ್ಮ, ನನಗ್ ಬಾಯಿ ಬಂತು. ನಮ್ಮಪ್ಪ ನನಗ್ ಬಾಯಿ ಕೊಟ್ಟ, ಎಲ್ಲ ನಿಂಗಪ್ಪ ನನಗ್ ಬಾಯಿ ಕೊಟ್ಟ. ಎಲ್ಲ ಸಿದ್ಧ ನಿಂಗನ ಆಶೀರ್ವಾದ. ತಂದೆ, ಮೂಕಿ ಮೂಕಿ ಅಂತ ಕರೆಸ್ಕೊಂಡು ನನಗೂ ಸಾಕಾಗಿತ್ತು. ನಿನ್ನ ನಾಮಸ್ಮರಣೆ ಮಾಡಬೇಕು ಅಂದ್ರೆ ನನಗ್ ಬಾಯಿನೇ ಇರ್ಲಿಲ್ಲ. ನಾನಿರೋ ಮಟ್ಟ ನಿನ್ನ ಹೆಸರು ಹೇಳ್ಕೊಂಡು ಬದುಕ್ತೀನಿ. ಬರ್ತೀನಿ ತಂದೆ, ಬರ್ತೀನಿ ಗುರುವೆ. ಶಿವ ಒಳ್ಳೇದು ಮಾಡ್ಲಿ. ಸಿದ್ಧರಾಮ ಗುರುವೆ, ಜೀವಾತ್ಮ ಪರಮಾತ್ಮರ ಸಂಯೋಗದಿಂದ ಉಂಟಾಗುವ ಪರಮ ಸುಖಕ್ಕೆ ಯಾವುದೂ ಸಾಟಿಯಾಗಲಾರದು. ವೇದಾಗಮವನ್ನು ಓದಿ ಪಾಂಡಿತ್ಯ ಪಡೆದು ಸದ್ಗುಣ ಸಂಪನ್ನನಾಗಿದ್ದು ಪ್ರಪಂಚದ ವ್ಯಾಮೋಹದಲ್ಲಿ ಮುಳುಗಿ ತನ್ನ ಸ್ವರೂಪವನ್ನೇ ಅರಿಯದಿದ್ದರೆ ಸುಖವೆಂದು ತೋರಬೇಕು ಗುರುವೆ. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಹೊಂದಿ ದೇವಲೋಕದಲ್ಲಿ ತನ್ನ ಕೀರ್ತಿಯ ಡಂಗುರ ಸಾರಲ್ಪಡುತ್ತಿದ್ದರೂ ಪರಮೇಶ್ವರನೊಂದಿಗೆ ಐಕ್ಯವಾಗುವುದನ್ನರಿಯದಿದ್ದರೆ ಸುಖ ಸಂಪದವೆಂತೂ ದೊರೆಯಬಲ್ಲದು ಗುರುವೆ. ಸಿದ್ಧರಾಮ, ನಿನಗೆ ಹೇಳುವುದೆಲ್ಲವನ್ನೂ ಹೇಳಿರುವೆ, ಆದರೂ ಕೆಲವೊಂದು ಮಹತ್ತರವಾದ ವಿಷಯ ನಿನಗೆ ತಿಳಿಸುವೆ, ಕೇಳು. ಅಪ್ಪಣೆ ಗುರುಗಳೇ. ಅರಿಷಡ್ವರ್ಗಗಳನ್ನು ಸುಟ್ಟು ಹಾಕಿ ನಾನು ನನ್ನದು ಎನ್ನುವ ಅಹಂಕಾರವನ್ನು ಮರೆ ಗುರು ನಿಂದೆ ಮಾತ್ರ ಮಾಡಬೇಡ. ಸದಾ ಶಿವ ಧ್ಯಾನದಲ್ಲಿ ತತ್ಪರನಾಗಿ ಮೋಕ್ಷದ ಹಾದಿಯನ್ನು ಹಿಡಿ. ಯಪ್ಪ, ಬಂದ ನನ್ನ ಕಾಯಕವನ್ನು ಮುಗಿಸಿರುವೆ, ಮುಂದಿರುವುದು ನಿನ್ನದು ತಂದೆಯೇ, ನಿನ್ನದು. ನಾನಿನ್ನು ಬಹಳ ದಿವಸ ಇರುವುದಿಲ್ಲ. ನನ್ನ ಮುಂದಿನ ದಾರಿಗೆ ಸಿದ್ಧತೆ ಮಾಡು. ಎಲ್ಲ ಲಿಂಗ ಗುರುವೆ, ಯಾಕೆ ಹಿಂಗ ಮಾತಾಡ್ತೀರಿ? ಅಪ್ಪ, ನನ್ನದೊಂದು ಮಾತನ್ನು ನಡೆಸಿಕೊಡ್ತೀಯ? ನಿಮ್ಮ ಮಾತು ನಾನೆಂದು ಮೀರಿನಪ್ಪ. ಹಾಗಾದ್ರೆ ನಾನು ದೇಹ ಬಿಡುವ ವಿಚಾರ ನಿನ್ನೊಬ್ಬನಿಗೆ ಮಾತ್ರ ಗೊತ್ತಿರಲಿ, ಇನ್ನು ಯಾರಿಗೂ ಹೇಳಬೇಡ. ಆ ದಿನ ಎಂದು ಬರುತ್ತೋ ಅಂದೇ ತಿಳಿಸುವೆ. ಯಪ್ಪ, ಈ ವಿಚಾರ ನನ್ನ ಮನಸ್ಸಲ್ಲಿಟ್ಟುಕೊಂಡು
ನಾ ಹ್ಯಾಂಗ ದಿನಗಳನ್ನ ಕಳೀಲಿ, ಭಕ್ತರು ಕೂಡ ನಾ ಹ್ಯಾಂಗ ಆನಂದವಾಗಿರಲಿ. ಇದೇ ಸಂಸಾರಿಗಳಿಗೂ ಸನ್ಯಾಸಿಗಳಿಗೂ ಇರುವ ಅಂತರ. ಸಂಸಾರಿ ಹೀಗಾಯಿತಲ್ಲ ಎಂದು ದುಃಖ ಪಡ್ತಾನೆ, ಆದರೆ ಸನ್ಯಾಸಿ ಆಗುವುದೆಲ್ಲ ಶಿವನ ಇಚ್ಛೆ ಎಂದು ಸಂತೋಷ ಪಡ್ತಾನೆ. ಗುರುವೇ, ಭಕ್ತರು 100 ವರ್ಷದ ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸಿ ಮತ್ತೊಮ್ಮೆ ತಮ್ಮನ್ನು ಬೆಳ್ಳಿಯ ತೊಟ್ಟಿಲಿನಲ್ಲಿ ಹಾಕಿ ತೂಗಬೇಕೆಂದು ನಿರ್ಧರಿಸಿದ್ದಾರೆ. ಈಗಾಗಲೇ ಕರಪತ್ರವನ್ನು ಹಂಚಿದ್ದಾರೆ, ಬಂದ ಭಕ್ತರಿಗೆ ದಾಸೋಹದ ಸಿದ್ಧತೆ ಮಾಡಿದ್ದಾರೆ, 100 ಮೈಲಿನಿಂದ ಬರುವ ಭಕ್ತರಿಗೆ ಈಗಾಗಲೇ ಸಂದೇಶ ಕಳಿಸಿದ್ದಾರೆ. ಆಗ್ಲಿ, ಔರಾಶಿ ಯಾಕೆ ನಿರಾಶೆ ಮಾಡಿ ಹೋಗೋದು? ಅದು ಒಂದು ಕೆಲಸ ಮುಗಿಸಿಕೊಂಡ ಹೋಗ್ತೀನಿ. ಹಂಗ ಹೋದ್ರ ಮತ್ತ ಅವ್ರ ಸಲುವಾಗಿ ಹುಟ್ಟಿ ಬರಬೇಕಾಗತ್ತ. ನಡಿಯಪ್ಪ, ಪೂಜೆ ಕೊತ್ತಾಯ್ತು, ಹೋಗು ನಡಿ. ಆಯ್ತು ಗುರುವೆ. ಸಿದ್ಧರಾಮ ಸದ್ಗುರುವೆ, ನಮ್ಮಅಪ್ಪ ಎಲ್ಲಾ ಲಿಂಗ ಮಹಾರಾಜರು 100 ವರ್ಷದ ತೊಟ್ಲದ ಉತ್ಸವ ಮುಗಿಸಿ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ತಾರ ಅಂತ ನಾನು ತಿಳಿದಿರ್ಲಿಲ್ಲ. ಮುಗುಳು ಕೊಡದಾಗ ಬೆಳಕೆ ಇಲ್ದಂಗಾತು, ಯಾಕೋ ನಿಂಗಪ್ಪ? ಮಾಯಪ್ಪ, ಮುಗುಳು ಕೊಡದಾಗ ಅಷ್ಟೇ ಯಾಕಪ್ಪ, ಜಗತ್ತಿನ ಪುಣ್ಯ ಜ್ಯೋತಿನ ನಂದು ಹೋದಂಗಾತು. ಎಲ್ಲಾ ಲಿಂಗ, ಎಲ್ಲರ ಮನಗೆತ್ತ ಎಲ್ಲಾ ಲಿಂಗ, ಈಗ ಎಲ್ಲವನ್ನೂ ತಾನೇ ಗೆದ್ದು ಯೋಗ ನಿದ್ರೆಯಿಂದೆದ್ದು ಚಿರನಿದ್ರೆಯಲ್ಲಿ ಸಾಗಿ ಶಿವನ ಸನ್ನಿಧಿಯನ್ನು ಸೇರಿದರು. ಆದರೆ ಗುರುತರವಾದ ಭಾರವನ್ನು ನನ್ನ ಮೇಲೆ ಹಾಕಿ ಹೋದರು. ಭಕ್ತ ಬಂಧುಗಳೇ, ಮುಗುಳಕೋಡ ಬೇರೆಯಲ್ಲ, ಅಚಲೇರಿ ಬೇರೆಯಲ್ಲ, ಎರಡೂ ಕ್ಷೇತ್ರಗಳು ಎಲ್ಲಾ ಲಿಂಗ ಮಹಾರಾಜನದೇ. ನಾನು ಅಲ್ಲಿಯೂ ಇರ್ತೀನಿ, ಇಲ್ಲಿಯೂ ಇರ್ತೀನಿ. ಭಕ್ತರ ಮನಸ್ಸನ್ನು ನಾನೆಂದೂ ನೋಯಿಸಲಾರೆ. ಯಪ್ಪ, ನೀವು ಮಠ ಬಿಟ್ಟು ಹೋಗ್ಬೇಡ್ರಿ. ನೀವಿಲ್ಲ ಅಂದ್ರೆ ನಾವೆಲ್ಲರೂ ಪರದೇಶಿಗಳಾಗ್ತೀವ್ರಿ ಬುದ್ಧಿ. ಮಠ ಮಾತ್ರ ಬಿಟ್ಟು ಹೋಗ್ಬೇಡ್ರಿ ಬುದ್ಧಿ. ನಾನು ಎಲ್ಲಿಗೂ ಹೋಗುವುದಿಲ್ಲ, ಎಲ್ಲಿಗೂ ಹೋಗುವುದಿಲ್ಲ. ಈ ಮುಗುಳು ಕೂಡ ನಾನೆಂದೂ ಮರೆಯೋದಿಲ್ಲ. ಆದರೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ಹೇಳುವುದಿಷ್ಟೇ, ಎಲ್ಲಾ ಲಿಂಗ ಮಹಾರಾಜರ ಹೆಸರಿಗಾಗಲಿ ಮಠದ ಕೀರ್ತಿಗಾಗಲಿ ಮಸಿ ಹಚ್ಚುವ ಕಾರ್ಯವನ್ನು ಎಂದೂ ಮಾಡಬೇಡಿ. ನಿರಂತರವಾಗಿ ಮಠದಲ್ಲಿ ಅನ್ನದಾಸೋಹವು ನಡೆಯಲಿ, ಪ್ರತಿ ವರ್ಷವೂ ಜಾತ್ರೆ ಜರುಗಲಿ. ಭಕ್ತಾದಿಗಳೇ, ಅವರ ದೇಹ ಮಾತ್ರ ನಮ್ಮಿಂದ ಮರೆಯಾಗಿದೆ, ಅವರ ಆತ್ಮ ಇಲ್ಲೇ ಇದೆ. ಸದ್ಗುರು ಎಲ್ಲಾ ಲಿಂಗ ಮಹಾರಾಜರು ಎಲ್ಲರನ್ನೂ ಕಾಪಾಡಲಿ. ಸದ್ಗುರು ಎಲ್ಲಾ ಲಿಂಗ ಮಹಾರಾಜರು ಎಲ್ಲರನ್ನೂ ಕಾಪಾಡಲಿ. ಈ ಚರಿತ್ರೆಯನ್ನು ಕೇಳಿದವರ ಮನಮಂದಿರಗಳು ಬೆಳಗಲಿ, ಬಂದ ಕಷ್ಟಗಳು ಪರಿಹಾರವಾಗಲಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.